ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಕೆಪಿಸಿಸಿ ಎಸ್ಸಿ ವಿಭಾಗದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕೆಇ ಕುಮಾರ್ ಇವರನ್ನು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಕೆಇ ಕುಮಾರ್ ಇವರನ್ನು ನೇಮಕ ಮಾಡಿ ಕೆಪಿಸಿಸಿ ಎಸ್ಸಿ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಧರ್ಮಸೇನ್ ಆದೇಶ ಹೊರಡಿಸಿದ್ದಾರೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆಯೊಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಆಧೋನಿ ಮಹಾವೀರ್ ಎಂಕ್ಲೈವ್ ರಾಯಚೂರ್ ಮಹಾಬಲೇಶ್ವರ ಚೌಕ ಹತ್ತಿರ ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ ಕುಂಬಾರ ಓಣಿ ರಾಯಚೂರು. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ್ ಗಂಜ್ ರೋಡ್ ರಾಯಚೂರ್ ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Dr. Rashmi Hosamani ಮತ್ತು Dr. Guru Prasad Hosamani. Hosamani Multi Speciality Fertility ಮತ್ತು IVF Center. IB ರಸ್ತೆ Mother Trust School ಹತ್ತಿರ ರಾಮಲಿಂಗೇಶ್ವರ ಲೇಔಟ್ ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್ ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಿಕೆ ಹರಿಪ್ರಸಾದ್ ಅಸಮಾಧಾನ, ಪಕ್ಷ ಹೈಕಮಾಂಡ್ ಸರಿಪಡಿಸಲಿದೆ, ಪಕ್ಷ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಎನ್ಎಸ್ ಬೋಸ್ರಾಜ್. ನಗರಸಭೆಯಲ್ಲಿ ರಾಜಾರೋಷವಾಗಿ ಹಣ ವಸೂಲಿ. ಸೆಪ್ಟೆಂಬರ್ 23ರಂದು ರುಷ್ಮಾದಿಂದ ಶಿಕ್ಷಕ ಪ್ರಶಸ್ತಿ ಪ್ರದಾನ, 10 ಜನರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ರಾಜ ಶ್ರೀನಿವಾಸ್. ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ, ಆತ್ಮಹತ್ಯೆ ತಡೆಗಟ್ಟುವುದು ಪ್ರತಿಯೊಬ್ಬರ ಜವಾಬ್ದಾರಿ, ದಯಾನಂದ ಎಂಬೇಲೂರೆ. ಜಿಲ್ಲೆಯನ್ನು ಬರಗಾಲ ಪೀಡಿತ ಎಂದು ಘೋಷಿಸಲಿ ಅಮರೇಶ್ ಚಾಗ್ಭಾವಿ. ಮುದ್ಗಲ್ ಆಟೋ ರಿಕ್ಷಾ ಚಾಲಕರಿಂದ ವ್ಯಾಪಾರಿಗಳಿಗೆ ತೊಂದರೆ, ಕ್ರಮಕ್ಕೆ ಒತ್ತಾಯ. ಪರಿಶಿಷ್ಟ ಜಾತಿಯನ್ನು 9ನೇ ಶೆಡ್ಯೂಲ್ಗೆ ಸೇರಿಸಿ, 16% ಮೀಸಲಾತಿ ಜಾರಿಗೆ ಒತ್ತಾಯ. ಮಟಮಾರಿ ರೈಲ್ವೆ ಒಳಸೇತುವೆ ನಿರ್ಮಾಣ ಸಂಪೂರ್ಣ, ಶೀಘ್ರ ಲೋಕಾರ್ಪಣೆ ಬಾಬುರಾವ್. ಮತ್ತು ಉದ್ಯಾನವನವನ್ನು ಹಸಿರೀಕರಣ ಮಾಡುವ ವನಶ್ರೀ ತಂಡ ಕಾರ್ಯಶ್ಲಾಘನೀಯ, ಶಿವಪ್ಪ ಗದ್ದಿ ಮೀನುಗಾರಿಕಾಧಿಕಾರಿ. ವಾರ್ತೆಗಳ ವಿವರ. ಪಕ್ಷದ ಹಿರಿಯ ಮುಖಂಡರಾದ ಬಿಕೆ ಹರಿಪ್ರಸಾದ್ ಇವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಕೊನೆಯ ಗಳಿಗೆಯಲ್ಲಿ ಅವರಿಗೆ ಸ್ಥಾನ ತಪ್ಪಿದೆ. ಹಿಂದುಳಿದ ವರ್ಗದ ಸಮಾನ ನಮಸ್ಕಾರ ಸಮಾವೇಶದಲ್ಲಿ ಅಸಮಾಧಾನ ಹೊರಹಾಕಿರುವ ಕುರಿತು ಪಕ್ಷದ ವರಿಷ್ಠರು ಶಮನ ಮಾಡಲಿದ್ದಾರೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಪಕ್ಷದ ಹಿರಿಯ ಮುಖಂಡರಾದ ಬಿಕೆ ಹರಿಪ್ರಸಾದ್ ಇವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಕೊನೆ ಗಳಿಗೆಯಲ್ಲಿ ಅವರಿಗೆ ಸ್ಥಾನ ತಪ್ಪಿದೆ. ಹಿಂದುಳಿದ ವರ್ಗದ ಸಮಾವೇಶದಲ್ಲಿ ಅಸಮಾಧಾನ ಹೊರಹಾಕಿರುವ ಕುರಿತು ಪಕ್ಷದ ವರಿಷ್ಠರು ಶಮನ ಮಾಡಲಿದ್ದಾರೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಾರ್ಯಕ್ರಮದಲ್ಲಿ ಯಾರ ಹೆಸರನ್ನು ಉಲ್ಲೇಖಿಸದೆ ಮಾತನಾಡಿದ್ದಾರೆ. ಅನೇಕರು ಮುಖ್ಯಮಂತ್ರಿಗಳ ವಿರುದ್ದ ಮಾತನಾಡಿದ್ದಾರೆ ಎಂದು ಅರ್ಥೈಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಸಚಿವ ಸ್ಥಾನವನ್ನು ಪಕ್ಷದ ವರಿಷ್ಠರೇ ನಿರ್ಧರಿಸುತ್ತಾರೆ. ಯಾರ ಹುದ್ದೆಯನ್ನು ಮುಖ್ಯಮಂತ್ರಿಗಳು ತಪ್ಪಿಸಿಲ್ಲ. ಪಕ್ಷದ ವರಿಷ್ಠರು ಶೀಘ್ರದಲ್ಲಿಯೇ ಸಮಸ್ಯೆಯನ್ನು ಪರಿಹರಿಸುವ ಕೆಲಸ ಮಾಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಡಾ ಪರಮೇಶ್ವರ್ ಸಿಎಂ ಹುದ್ದೆಯನ್ನು ಸಹ ಯಾರೂ ತಪ್ಪಿಸಿಲ್ಲ. ಸ್ಥಿತಿಗತಿ ನೋಡಿಕೊಂಡು ಪಕ್ಷದ ವರಿಷ್ಠರು ತೀರ್ಮಾನಿಸಲಿದ್ದಾರೆ ಎಂದರು.
ಬಿಜೆಪಿಯೊಂದಿಗೆ ಜೆಡಿಎಸ್ ಮೈತ್ರಿಗೆ ಮುಂದಾಗಿರುವುದು ಪಕ್ಷದ ನಿರ್ಧಾರ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ 123 ಸ್ಥಾನ ಪಡೆಯಲು ಗುರಿ ಹೊಂದಿದ್ದು 19 ಸ್ಥಾನ ಪಡೆಯಲು ಜೆಡಿಎಸ್ಗೆ ಸಾಧ್ಯವಾಗಿದೆ. ಪಕ್ಷ ಉಳಿಸಿಕೊಳ್ಳಲು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ನಿರ್ಧರಿಸಿರುವುದಾಗಿ ಮಾಜಿ ಪ್ರಧಾನಿ ದೇವೇಗೌಡರೇ ಹೇಳಿಕೊಂಡಿದ್ದಾರೆ. ತತ್ವ ಸಿದ್ಧಾಂತಗಳು ಜೆಡಿಎಸ್ ಮುಖ್ಯ ಇಲ್ಲ, ಪ್ರತಿ ಬಾರಿ ಚುನಾವಣೆಯಲ್ಲಿಯೂ ಕಡಿಮೆ ಸ್ಥಾನ ಬಂದಾಗ ಬಿಜೆಪಿಯೊಂದಿಗೆ ಸೇರಿದ್ದಾರೆ, ಈ ಮುಂಚೆ ಕಾಂಗ್ರೆಸ್ನೊಂದಿಗೆ ಇದ್ದರೂ ಈಗ ಬಿಜೆಪಿಯೊಂದಿಗೆ ಹೋಗಿದ್ದಾರೆ ಎಂದರು. ಕಾಂಗ್ರೆಸ್ ಪಕ್ಷ ಎಲ್ಲಾ ಧರ್ಮಗಳನ್ನು ಗೌರವಿಸುತ್ತದೆ. ಪ್ರಾದೇಶಿಕ ಪಕ್ಷದ ಮುಖಂಡ ಉದಯನಿಧಿ ಸ್ಟಾಲಿನ್ ತಮ್ಮ ರಾಜ್ಯದ ಸ್ಥಿತಿಗತಿ ಮೇಲೆ ಮಾತನಾಡಿರಬಹುದು, ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಂದು ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದರು. ಲೋಕಸಭಾ ಚುನಾವಣೆಗೆ ಪಕ್ಷ ಚರ್ಚಿಸಿ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಿದೆ. ಮಂಡ್ಯದಲ್ಲಿ ನಟಿ ರಮ್ಯ ನಿಲ್ಲುತ್ತಾರೋ ಸುಮಲತಾ ಬರುತ್ತಾರೋ ಎಂದು ಈಗಲೇ ಹೇಳಲಾಗದು ಎಂದರು. ಏನೋ ಮಾಡಿದ್ರೆ ರಣತಂತ್ರ ಅಂತಾರೆ, ಬಹಳ ಶಾಣಕ್ಯತನ ಅಂತಾರೆ, ಅದೇನು ಅನುಕೂಲ ಆದ್ರೆ ಬಹಳ ಶಾಣಕ್ಯ ಅಂತಾರೆ. ಏನಿಲ್ಲ ಅಂದ್ರೆ ಈಗ ಅಮಿತ್ ಶಾ ಶಾಣಕ್ಯತನ ಬಹಳ ಆಯ್ತು ಅಂತೇಳಿ 22 ಸಲ ಮೋದಿಯನ್ನು ತಿರುಗಾಡಿಸಿದ್ರು ಕರ್ನಾಟಕದಲ್ಲಿ. ಏನಾಯ್ತು ಅವ್ರ ಶಾಣಕ್ಯತನ? ಎಲ್ಲ ಟಿ ವಿಗಳಿಗೆಲ್ಲ ಮಜಿ ಭಾಳ ಶಾಣಕರು, ಅವ್ರು ಬಂದ್ಬಿಟ್ರು ಮೋದಿ ಆಯ್ತು ಕತ್ತಾರೆ, ಅವ್ರು 100 ಸಲ ತಿರುಗಾಡ್ಯಾರ ಗಬ್ಬೂರ್ ತಂದ್ರೂ ಬಂದ್ ಹೋಗ್ಯಾರ ಅವರು. ಏನಾಯ್ತು ಅದೆಲ್ಲ ಅಷ್ಟೇ, ರಾಜಕೀಯ ಜನ ನೋಡಿ ಅಲ್ಟಿಮೇಟ್ಲಿ ಜನಾಭಿಪ್ರಾಯನೇ ಅಭಿಪ್ರಾಯ ಆಗ್ತದೆ. ಜನರು ತಮ್ಮದೇ ಆದಂಥ ರೀತಿಯಲ್ಲಿ ವಿಚಾರಗಳು ಮಾಡ್ತಿರ್ತಾರೆ, ಅವರು ಜನರ ನಡವಳಿಕೆ ತಕ್ಕಂಥ ರೀತಿಯಲ್ಲಿ ರಾಜಕೀಯ ಪಕ್ಷಗಳಾಗಲಿ ಅವ್ರು ವಿರುದ್ಧ ಅಲ್ಲ ನೋಡಿ, ಅವ್ರಿಗೆ ಲಾಭ ಸಲಾಗಿ ಮಾಡ್ತಾ ಇದ್ದಾರೆ ಅವರು. ನೋಡಿ ಅವ್ರ ಬಸ್ಗಳು ಕೊಟ್ಟಿಲ್ಲ ಅಂತೇಳಿ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಬಿಸ್ನೆಸ್ ಕಡಿಮೆ ಆಗ್ತದೆ. ಇವೆಲ್ಲ ಗೌರ್ಮೆಂಟ್ ಬಸ್ಗಳಲ್ಲಿ ಇರ್ತಾರೆ, ನಾವೀಗೆಲ್ಲರಿಗೂ ಕೊಡಬೇಕಾ ಕೊಡಬಾರ್ದು ಅಂದ್ರೆ ಗೌರ್ಮೆಂಟ್ ಮೇಲೆ ನಿರ್ಧಾರ ಆಗಬೇಕು, ಅವ್ರಿಗೇನು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಅದಕ್ಕೆ ಕೊಟ್ಟರೆ ಟಿಕೆಟ್ಸ್ ಏನು ಮಾಡ್ತಾರೆ ಗೊತ್ತಿದೆ. ಗೌರ್ಮೆಂಟಿಂದ ಗೌರ್ಮೆಂಟ್ ಸರ್ವೆಂಟ್ ಇರ್ತಾನೆ ಅದರಲ್ಲಿ, ಕಂಡಕ್ಟ್ರು ಲೆಕ್ಕ ಸಿಗ್ತದೆ. ಈಗ ಅಲ್ಲಿ ಇವೆಲ್ಲವನ್ನು ಸಾಧಕ ಬಾಧಕಗಳು ನೋಡಬೇಕಾತ, ಅವ್ರಿಗೂ ಅವ್ರಿಗೂ ನಡಿಬೇಕು, ಅವ್ರಿಗೇನು ನಾವು ತೊಂದರೆ ಕೊಡಬೇಕೆಂಬುದೇನಿಲ್ಲ. ಕೆಲವಾಗಿ ಈಗ ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಆ ಭಾಗದಲ್ಲೆಲ್ಲ ಶಿವಮೊಗ್ಗ ಅಲ್ಲೆಲ್ಲ ಪ್ರೈವೇಟ್ ಬಸ್ ಇದೆ. ಸೊ ಅವ್ರಿಗೆ ಯಾವ ರೀತಿಯಾಗಿ ಸರಿ ಮಾಡಬೇಕು ಅಂಬುದು ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅವ್ರು ಸ್ವಲ್ಪ ತಿಳ್ಕೊಳ್ಬೇಕು ಅವ್ರಿಗೆ ಕಷ್ಟ ಆಗಿದೆ ಅಂತೇಳಿ ಅವ್ರು ಬರ್ತಾ ಇದ್ದಾರೆ. ಬಟ್ ಇದು ಇಡೀ ರಾಜ್ಯದ ಜನರಲ್ಲ, ಇಡೀ ದೇಶದ ಜನರೇ ಇದ್ರ ಬಗ್ಗೆ ಶಕ್ತಿ ಯೋಜನೆ ಬಗ್ಗೆ ಎಲ್ಲಿ ಮಾಡಲಿಕ್ಕಾಗಲಿಲ್ಲ, ಇವನು ಡಿಲ್ಲಿ ಅಂತೇಳಿ ಮಾಡಿದ್ರೆ ಲಿಮಿಟೇಷನ್ಸ್ ಮೇಲೆ ಮಾಡಿದ್ರೆಂಬ ಮಾತನ್ನು ಇಡೀ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಹೇಳ್ತಾ ಇದ್ದಾರೆ. ಹಂಗಾಗಿ ಯಾವ ಯೋಜನೆ ವಿಫಲ ಆಗ್ತಕ್ಕಂಥದ್ದಿಲ್ಲ, ಎಲ್ಲ ಯೋಜನೆಗಳು ಪರಿಪಕ್ವವಾಗಿ 5 ಯೋಜನೆಗಳು 100% ಒಂದು ಪೈಸ ಯಾವುದೇ ನಡುವಂತರ ಮಿಡಿಲ್ ಮ್ಯಾನ್ಗೆ ಸಿಗಲಾರ್ದಂಗ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಫಸ್ಟ್ ಟೈಮ್ ಇದು. ಸರ್, ಮೊನ್ನೆ ರಾಯಚೂರು ಒಂದು ಪಕ್ಷ, ರಾಷ್ಟ್ರ ಪಕ್ಷ, ಕಾಂಗ್ರೆಸ್ ಒಂದು ರಾಷ್ಟ್ರ ಪಕ್ಷ, ಇವರು ರೀಜನಲ್ ಪಕ್ಷ, ಇವರು ಯಾವ ರೀತಿಯಾಗಿ ಮೊದಲು BJP ಜೊತೆಯಲ್ಲಿ ಸೇರಿದರು, ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಜೊತೆಯಲ್ಲಿದ್ದರು ಈಗ ಮತ್ತೆ BJPಗೆ ಹೋಗ್ತಾ ಇದ್ದಾರೆ. ಹಂಗಾಗಿ ಅವ್ರ ನಿರ್ಧಾರಗಳಿಗೆ ಅವರೇ ಜನರಿಗೆ ಹೇಳಬೇಕು, ಜನರಿಗಾಗಲೇ ಅದರ ಬಗ್ಗೆ ಈಗ ಭಾಳ ಮನವರಿಕೆ ಆಗಿದೆ ಜನರಿಗೆ. ಸೊ ಅವರು ಯಾವುದೋ ಒಂದು ತತ್ವ ಸಿದ್ಧಾಂತಕ್ಕನ ಜಾಸ್ತಿಯಾಗಿ ನಿನ್ನೆ ಶ್ರೀಮಾನ್ ಹಿರಿಯರಾಗಿರ್ತಕ್ಕಂಥ ದೇವೇಗೌಡರು ಹೇಳಿದರು, ಪಕ್ಷ ಉಳಿಸದ ಸಲುವಾಗಿ ನಾನೀಗ ಶ್ರೀಮಾನ್ ಮೋದಿಯವರ ಹತ್ರ ಮಾತಾಡಿದ್ದೀನಿ ಅಂತ ಹೇಳ್ಯಾರೆ. ಅದ್ರ ಮೇಲೆ ನಾವು ಅರ್ಥ ಮಾಡ್ಕೋಬೇಕು, ಅವ್ರ ಪಕ್ಷ ಉಳಿಬೇಕು ಅವ್ರಿಗೆ. ಹಂಗಾಗಿ ತತ್ವ ಸಿದ್ಧಾಂತ ಇರೋದಿಲ್ಲ ಅಂತ ಜನರಿಗೆ ಮನವರಿಕೆ ಆಗಿದೆ. ಈಗ ಯಾರ ಹತ್ರ ಬೇಕಾದರೂ ಸೇರ್ಬೋದು, ಯಾರು ಬೇಕಾದ್ರೆ ಬೇಕಾದರೂ ಬಿಡ್ಬೋದು. ಅಲ್ಲ, ಈ ಒಂದು ಮೈತ್ರಿಯಿಂದ ಕಾಂಗ್ರೆಸ್ ಅವ್ರ ಕಾಂಗ್ರೆಸ್ಸು JDS ಕೂಡಿದ್ದಾಗಲೂ ಮಂಡ್ಯ ತುಮಕೂರು ಭಾಗದಲ್ಲಿ ಅವರು ಸೋತಿದ್ದಾರೆ. ಅದು ಅವ್ರಿಗೆ ಮೇನ್ ಮುಖ್ಯ ಇರತಕ್ಕಂತೆ ಮಂಡ್ಯ, ಹಾಸನ, ಮೈಸೂರು ಆ ಭಾಗದಲ್ಲಿ ಅವರು ಪ್ರಭಾವಿಗಳಾಗಿ ಭಾಳ ವರ್ಷ ಅವ್ರು ರಾಜಕೀಯ ಮಾಡಿರ್ತಕ್ಕಂಥವ್ರು. ಹೋದ ಚುನಾವಣೆಯಲ್ಲಿ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಎಲೆಕ್ಷನ್ ಆಯಿತು, ಪರಾಭವ ಆಗಿತ್ತು. ಇವಾಗ ಮತ್ತೊಂದು ಪ್ರಯೋಗ ಮಾಡ್ತಾಯಿದ್ದಾರೆ, ಈ ಪ್ರಯೋಗ ಜಲ್ದಿ ಮಾಡಬೇಕಾಗಿತ್ತು. ಇದೊಂದು ಚುನಾವಣೆ ಆಯ್ತಂದರೆ ಯಾಕಂದರೆ 123 ಸೀಟ್ ರಾಜ್ಯಕ್ಕೆ ಇಟ್ಟಿದ್ರು ಅವರು, 19 ಬಂದರು. ಸೊ ಇಷ್ಟು ಕಡಿಮೆ ಸಂಖ್ಯೆ ಎಂದು ಬಂದಿಲ್ಲ ಅವರು ವಿಧಾನಸಭೆಯಲ್ಲಿ. ಹಾಗಾಗಿ ಅವರು ಇಮಿಡಿಯೇಟ್ಲಿ ಏನಾದರೂ ಪಾರ್ಟಿ ಉಳಿಸೋದ್ರ ಸಲುವಾಗಿ ಅವರು ಈ ತೀರ್ಮಾನ ತಗೊಂಡು ಅಂತ ಹಿರಿಯ ಶ್ರೀಮಾನ್ ದೇವೇಗೌಡರು ಹೇಳಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ತತ್ವ ಸಿದ್ಧಾಂತಕ್ಕನ ಪಾರ್ಟಿ ಉಳಿಸ್ಕೊಂಬುದೇ ಅವ್ರಿಗೆ ಭಾಳ ಮುಖ್ಯ ಎಂಬುದು ಈಗ ಜನರಿಗೆ ಅವ್ರ ಹೇಳಿಕೆಯಿಂದನೇ ಗೊತ್ತಾಗಿದೆ. ಜನರು ಆಗಿ ಅವರಿಬ್ಬರು ಸೇರಿದ್ದಾರೆ, ಕಾಂಗ್ರೆಸ್ ಬೈಕೆ ಶುರುವಾಗಿ ಅವರಿಬ್ಬರು ಸೇರಿಕೊಂಡಿದ್ದಾರೆ. ಇದೇ ಯಾವ ಕಾಲಕ್ಕೂ BJPಗೆ ಹೋಗೋದಿಲ್ಲ ಅಂತ ಇವರು ಹೇಳಿದ್ದಾರೆ, ಯಾವ ಕಾಲಕ್ಕೂ ಒಪ್ಪೋದಿಲ್ಲ ಅಂತ ಶ್ರೀಮಾನ್ ದೇವೇಗೌಡರು ಹೇಳಿದರು. ನಂದು ಸೆಕ್ಯುಲರ್ ಪಾರ್ಟಿ, ನಾನು ಯಾವತ್ತೂ ಒಪ್ಪೋದಿಲ್ಲ, ನಮ್ಮ ಹುಡುಗರು ತಪ್ಪು ಮಾಡಿ ಈ ರೀತಿ ಮಾಡಿದರು ಅಂತಂತೇಳಿ ಅನೇಕ ಬಾರಿ ಶ್ರೀಮಾನ್ ದೇವೇಗೌಡರು ಜನರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇವತ್ತು BJPಯವರು ಹೇಳಾರೆ, ಇವ್ರು ಕೂಡ ಹೋಗಿ ನಮಗೆ ಪಾರ್ಟಿಗೆ ಡ್ಯಾಮೇಜ್ ಆಗಿದೆ, ಇವ್ರು ಕೂಡ ಹೋಗಬಾರ್ದಾಗಿತ್ತು, ಇವ್ರು ನಂಬಿ ನಾವು ಮೋಸ ಆಗಿದ್ದೀವಿ ಎಂಬ ಮಾತುಗಳನ್ನು BJPಯವರು ಹೇಳಿದ್ದಾರೆ. ಈಗ ಅಂಥವರೆಲ್ಲ ಸೇರ್ಕೊಂತ ಇದ್ದಾರೆ, ಅವರ ಎಕ್ಸಿಸ್ಟೆನ್ಸ್ ಈಗಾಗಲೇ ದೇವೇಗೌಡರು ಹೇಳಿಬಿಟ್ಟಿದ್ದಾರೆ, ನಮ್ಮ ಪಕ್ಷ ಉಳಿದಕ್ಕೋಸ್ಕರ ನಾವು ಇವತ್ತು ಸೇರ್ತಾ ಇದ್ದೀವಿ ಅಂತ ಮಾತೇ ಹೇಳ್ಬಿಟ್ಟಾರೆ. ಸರ್, ಇನ್ನೊಂದು ಈಗ BJPಯವರು ಅದೇ ಹೇಳ್ತಾ ಇದ್ದಾರೆ. ಹಂಗಾಗಿ ಅವರು ತಮ್ಮ
ಎಕ್ಸಿಸ್ಟೆನ್ಸ್ ಉಳಿಸಿಕೊಳ್ಳುವ ಸಲುವಾಗಿ ಸ್ಟೇಟ್ನಲ್ಲಿ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಜಯಣ್ಣ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಸರ್ಕಾರಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತಿದೆ. ಇತ್ತೀಚೆಗೆ ತಹಸೀಲ್ದಾರ್ ಕಚೇರಿಯಲ್ಲಿ ಸಿಂಧುತ್ವ ಸಹಿ ಪಡೆಯಲು 2,000 ರೂಪಾಯಿ ಹಣ ಪಡೆಯುತ್ತಿರುವ ಉಪ ತಹಸೀಲ್ದಾರ್ ಭ್ರಷ್ಟಾಚಾರ ಮಾಸುವ ಮುನ್ನವೇ ಇದೀಗ ನಗರಸಭೆಯಲ್ಲಿ ಮತ್ತೊಂದು ಭ್ರಷ್ಟಾಚಾರ ರಾಜಾರೋಷವಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಸರ್ಕಾರಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತಿದೆ. ಇತ್ತೀಚೆಗೆ ತಹಸೀಲ್ದಾರ್ ಕಚೇರಿಯಲ್ಲಿ ಸಿಂಧುತ್ವ ಸಹಿ ಪಡೆಯಲು 2,000 ರೂಪಾಯಿ ಹಣ ಪಡೆಯುತ್ತಿರುವ ಉಪ ತಹಸೀಲ್ದಾರ್ ಭ್ರಷ್ಟಾಚಾರ ಮಾಸುವ ಮುನ್ನವೇ ಇದೀಗ ನಗರಸಭೆಯಲ್ಲಿ ಮತ್ತೊಂದು ಭ್ರಷ್ಟಾಚಾರ ರಾಜಾರೋಷವಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ. ನಗರಸಭೆಯಲ್ಲಿ ಜನನ ಮತ್ತು ಮರಣ ಪತ್ರವನ್ನು ಪಡೆಯಲು ಅರ್ಜಿ ಹಾಕಿದರೆ ಅದಕ್ಕೆ ಲಂಚ ಕೊಡಬೇಕಾಗಿದೆ. ಸಾರ್ವಜನಿಕರು ಬೇಸತ್ತು ಲಂಚ ಕೇಳುತ್ತಿರುವ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ನಗರಸಭೆಯ ಭ್ರಷ್ಟಾಚಾರವನ್ನು ಬಯಲಿಗೆಳೆದಿದ್ದಾರೆ. ಜನನ ಮತ್ತು ಮರಣ ಪ್ರಮಾಣ ಪತ್ರ ನೀಡುವ ಕಂಪ್ಯೂಟರ್ ಆಪರೇಟರ್ ಜಯಶ್ರೀ ಎಂಬುವರು ರಾಜಾರೋಷವಾಗಿ ಹಣ ಪಡೆಯುತ್ತಿದ್ದಾರೆ. ಸರ್ಕಾರದ ನಿಯಮಗಳ ಪ್ರಕಾರ ಒಂದು ಪ್ರತಿಗೆ 12 ರೂಪಾಯಿ ಹಾಗೂ ಎರಡನೇ ಪ್ರತಿಗೆ 5 ರೂಪಾಯಿ ಇದೆ. ಆದರೆ ಇಲ್ಲಿ 2 ಪ್ರತಿಗೆ 100 ರೂಪಾಯಿ ಹಣ ಕೊಡಲೇಬೇಕು, ಹಣ ಕೊಡದಿದ್ದರೆ ಪ್ರಮಾಣ ಪತ್ರ ನೀಡುವುದಿಲ್ಲ ಎನ್ನುತ್ತಿದ್ದಾರೆ. ಪ್ರತಿಯೊಂದು ಇಲಾಖೆಗಳಲ್ಲಿ ಸಾರ್ವಜನಿಕ ಸೇವೆ ಒದಗಿಸಬೇಕಾದ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಸಾರ್ವಜನಿಕರು ಇದಕ್ಕೆ ಬೇಸತ್ತು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿದ್ದಾರೆ. ಅಧಿಕಾರಿಗಳು ಈಗಲಾದರೂ ಸಾರ್ವಜನಿಕ ಸೇವೆಯನ್ನು ಲಂಚ ಪಡೆಯದೆ ಸೇವೆ ನೀಡಬೇಕು, ಇಲ್ಲದಿದ್ದರೆ ಒಂದಲ್ಲ ಒಂದು ದಿನ ನಿಮ್ಮ ಭ್ರಷ್ಟಾಚಾರ ಹೊರಬೀಳಲಿದೆ. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಇಂತಹ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಹಾಗೂ ಜಿಲ್ಲಾ ರುಷ್ಮ ಘಟಕಗಳ ಸಹಯೋಗದಲ್ಲಿ ಸೆಪ್ಟೆಂಬರ್ 23ರಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ರುಷ್ಮ ಸಂಘಟನೆ ರಾಜ್ಯಾಧ್ಯಕ್ಷ ರಾಜ ಶ್ರೀನಿವಾಸ್ ಹೇಳಿದರು. ರುಷ್ಮ ಒಕ್ಕೂಟ ಹಾಗೂ ಜಿಲ್ಲಾ ರುಷ್ಮ ಘಟಕ ಸಹಯೋಗದಲ್ಲಿ ಸೆಪ್ಟೆಂಬರ್ 23ರಂದು ನಗರದ ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ರುಷ್ಮ ಸಂಘಟನೆ ರಾಜ್ಯಾಧ್ಯಕ್ಷ ರಾಜ ಶ್ರೀನಿವಾಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಾಡು ನುಡಿ ಸಂಸ್ಕೃತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆಗೈದ 10 ಜನರಿಗೆ ರಾಜ್ಯ ಮಟ್ಟದ ರುಷ್ಮ ಅವಾರ್ಡ್ ನೀಡಲಾಗುತ್ತದೆ. ಅಲ್ಲದೆ ಜಿಲ್ಲೆಯ 100 ಜನ ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ರುಷ್ಮ ಜಿಲ್ಲಾ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು. ರುಷ್ಮ ಅವಾರ್ಡ್ ಆಯ್ಕೆ ಮಾಡಲು ನಾಗಿರೆಡ್ಡಿ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಇನ್ನು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯಾ ಶಾಲಾ ಆಡಳಿತ ಮಂಡಳಿಗಳೇ ತಮ್ಮ ಶಾಲೆಯ ಶಿಕ್ಷಕರನ್ನು ಆಯ್ಕೆ ಮಾಡಿ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಶಿಫಾರಸು ಪತ್ರ ಹಾಗೂ ಫೋಟೋ ಸಹಿತ ನೀಡಲು ಸೂಚಿಸಲಾಗಿದೆ. ಸೆಪ್ಟೆಂಬರ್ 16ರೊಳಗೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗಳಿಗೆ ಹೆಸರುಗಳನ್ನು ನೀಡಬೇಕೆಂದು ಮನವಿ ಮಾಡಿದರು. ರುಷ್ಮ ಒಕ್ಕೂಟದ ನಿರ್ಣಯದಂತೆ ಪ್ರತಿ ಖಾಸಗಿ ಶಾಲೆಯಿಂದ 2,000 ರೂಪಾಯಿ ಆಡಳಿತ ಮಂಡಳಿಗಳು ನೀಡಲು ಮನವಿ ಮಾಡಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲೆ ಬೃಹನ್ಮಠದ ಶ್ರೀಶಾಂತಮಲ್ಲ ಶಿವಾಚಾರ್ಯರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸ್ರಾಜ್, ಸಂಸದ ರಾಜ ಅಮರೇಶ್ವರ್ ನಾಯಕ್, ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸೇರಿ ಅನೇಕ ಗಣ್ಯರು ಆಹ್ವಾನಿಸಲಾಗುತ್ತದೆ ಎಂದರು. ಹಿರಿಯರಿಗೆ ಮತ್ತು ಗಣ್ಯಮಾನ್ಯರಿಗೆ ಇದು ರಾಜ್ಯ ಮಟ್ಟದ ಪ್ರಶಸ್ತಿ, ಇದನ್ನ ನೀಡ್ತಾ ಇದ್ದೇವೆ. ಜೊತೆಗೆ ರಾಯಚೂರು ನಗರ ಮತ್ತು ತಾಲೂಕಿನಾದ್ಯಂತ ಇರ್ತಕ್ಕಂಥ ಖಾಸಗಿ ಶಾಲೆಗಳಲ್ಲಿ
ಸೇವೆ ಸಲ್ಲಿಸುತ್ತಿರ್ತಕ್ಕಂಥ ಸುಮಾರು 100 ಜನ ಶಿಕ್ಷಕರಿಗೆ ರುಸ್ಮಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಗರದ ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ದಿನಾಂಕ 23/9/2023 ಶನಿವಾರ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ರುಸ್ಮಾ ಅವಾರ್ಡ್ಗೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ನಗರದಲ್ಲಿ ಅತ್ಯುತ್ತಮರನ್ನು ಆಯ್ಕೆ ಮಾಡಲು ರುಸ್ಮಾ ಒಕ್ಕೂಟದ ಹಿರಿಯ ಸದಸ್ಯರಾದ ಶ್ರೀ ನಾಗರೆಡ್ಡಿ ಇವರ ನೇತೃತ್ವದಲ್ಲಿ ಸಮಿತಿಯನ್ನು ಸಹ ರಚಿಸಲಾಗಿದೆ. ಅದರಂತೆ ನಗರದ ಸುಮಾರು 100 ಶಾಲೆಗಳಿಂದ ಒಬ್ಬರಂತೆ ಆಯಾ ಶಾಲೆಗಳ ಮುಖ್ಯಸ್ಥರು ತಮ್ಮಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರ ಕಾರ್ಯಚಟುವಟಿಕೆ, ಸೇವಾ ಅನುಭವ, ವಿದ್ಯಾರ್ಥಿಗಳ ಜೊತೆ ಅವರ ಪಾಲ್ಗೊಳ್ಳುವಿಕೆ ಹಾಗೂ ಸಂಸ್ಥೆಗಾಗಿ ಅವರ ಬದ್ಧತೆ, ಈ ರೀತಿಯ ಎಲ್ಲ ಮೊದಲಾದ ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಉತ್ತಮರನ್ನು ಶಿಕ್ಷಕರತ್ನ ಪ್ರಶಸ್ತಿಗೆ ಶಾಲಾ ಹಂತದಲ್ಲಿಯೇ ಆಯ್ಕೆ ಮಾಡಿ ಶಾಲಾ ಲೆಟರ್ ಪ್ಯಾಡ್ನಲ್ಲಿ ಎಲ್ಲ ವಿವರಗಳನ್ನು ಬರೆದು ಫೋಟೋ ಹಚ್ಚಿ ಸಹಿ ಮಾಡಿ ದಿನಾಂಕ 16/9/2023 ಒಳಗಾಗಿ ಒಕ್ಕೂಟದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗೆ ಸಲ್ಲಿಸಲು ತಿಳಿಸಲಾಗಿದೆ. ಜೊತೆಗೆ ಈಗಾಗಲೇ ರುಸ್ಮಾ ಒಕ್ಕೂಟದ ಸಭೆಯಲ್ಲಿ ನಿರ್ಣಯಿಸಿದಂತೆ ಪ್ರತಿ ಶಾಲೆಯಿಂದ ರಿನ್ಯೂವಲ್ ಫೀ ಅಂತೇಳಿ 2000 ರೂಪಾಯಿಗಳನ್ನು ನಾವು ತೆಗೆದುಕೊಂಡು ನಿರ್ಧಾರ ಮಾಡಿದ್ದೇವೆ. ಇದರಲ್ಲಿಯೇ ಇದೇ ಮೊತ್ತದಲ್ಲಿಯೇ ಸದಸ್ಯ ಶಾಲೆಗಳ ಉಪ ಶಿಕ್ಷಕರಿಗೆ ರುಸ್ಮಾ ಉತ್ತಮ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಅವರನ್ನು ಅಭಿನಂದಿಸಿ ಗೌರವಿಸಲಾಗುವುದು ಈ ಮೂಲಕ ಖಾಸಗಿ ಶಾಲೆಗಳಿಗೆ ನಾವು ತಿಳಿಸುತ್ತಿದ್ದೇವೆ. ಅಲ್ಲದೆ ಈ ಸಮಾರಂಭದ ನೇತೃತ್ವವನ್ನು ಶ್ರೀ ಶಾಂತವಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸಚಿವರಾದ ಸನ್ಮಾನ್ಯ ಶ್ರೀ ಭೂತರಾಜ್ ಸಾಹೇಬರು, ಸಂಸದರಾದ ಶ್ರೀ ಸನ್ಮಾನ್ಯ ರಾಜ ಅಮರೇಶ್ವರ ನಾಯ್ಕ ಅವರು, ರಾಯಚೂರು ನಗರದ ಶಾಸಕರಾದ ಸನ್ಮಾನ್ಯ ಶಿವರಾಜ್ ಪಾಟೀಲ್ ಸಾಹೇಬರು, ಅದೇ ರೀತಿ ಗ್ರಾಮೀಣ ಭಾಗದ ಅಂತೇಳಿ ರುಸ್ಮಾ ಅವಾರ್ಡ್ ಅಂತೇಳಿ ಅದನ್ನು ರಾಜ್ಯ ಮಟ್ಟದ ಎಲ್ಲ ಜಿಲ್ಲೆಗಳಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಶೈಕ್ಷಣಿಕ ಸಮಸ್ಯೆಗಳಿಗೆ ಹೋರಾಟವಾಗಿರ್ತಕ್ಕಂಥ ಗಣ್ಯಮಾನ್ಯರನ್ನು 10 ಜನರನ್ನು ಆಯ್ಕೆ ಮಾಡಿ, ಅದು ರಾಯಚೂರಲ್ಲಿರ್ಬೋದು ಅಥವಾ ಬಳ್ಳಾರಿಯಲ್ಲಿರ್ಬೋದು ಅಥವಾ ಬೀದರ್ಲಿರ್ಬೋದು ಅಥವಾ ಕೋಲಾರಲ್ಲಿರ್ಬೋದು ಅಥವಾ ಬೆಂಗಳೂರು ಎಲ್ಲೇ ಇರ್ಬೋದು, 10 ಜನ ಗಣ್ಯಮಾನ್ಯರನ್ನು ಅವರನ್ನು ಆಯ್ಕೆ ಮಾಡಿ ಅವರಿಗೆ ರುಸ್ಮಾ ಪ್ರಶಸ್ತಿ ಅಂತ ಕೊಟ್ಟು ವಿಶೇಷ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ. ಜೊತೆಗೆ ನಮ್ಮ ರಾಯಚೂರು ಭಾಗದಲ್ಲಿರ್ತಕ್ಕಂಥ ಅದು ಜಿಲ್ಲಾ ಮತ್ತು ನಗರ ಹಂತದಲ್ಲಿ 100 ಶಾಲೆಗಳ 100 ಉತ್ತಮ ಶಿಕ್ಷಕರನ್ನು ಅವ್ರನ್ನ ಆಯ್ಕೆ ಮಾಡ್ತೀವಿ. ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಏನು ಕ್ರೈಟೇರಿಯಾ ಏನಿದೆ ಅಲ್ಲ, ಅವರ ಕಾರ್ಯಚಟುವಟಿಕೆಗಳೇನು, ಅವರ ಮಕ್ಕಳ ಜೊತೆ ಅವ್ರ ಭಾಗವಹಿಸುವಿಕೆ ಮತ್ತು ಶಾಲೆಗೆ ಅವರ ಬದ್ಧತೆ. ಯಾಕಂದರೆ ಭಾಳಷ್ಟು ಜನ ಸುಮ್ಮನೆ ನ್ಯೂಟ್ರಲ್ ಆಗಿ ಕೆಲಸ ಮಾಡ್ತಿರ್ತಾರೆ, ಶಾಲೆಗೆ ತೊಗೊಳ್ತಿರ್ತಾರೆ ಭಾಳ ಶಿಕ್ಷಕರು, ಇನ್ನೂ ಕೆಲವರು ಅದರಲ್ಲಿ ಒಂದು ಕೆಲವೊಬ್ಬರು ಇರ್ತಾರೆ ಶಾಲೆಗೆ ಬದ್ಧತೆ ತೋರಿಸ್ತಿರ್ತಾರೆ, ಅಂಥ ಶಿಕ್ಷಕರನ್ನು ಆಯ್ಕೆ ಮಾಡಿ ಅದನ್ನು ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ಶಾಲಾ ಆಡಳಿತದಲ್ಲಿ ಮುಖ್ಯಸ್ಥರಿಗೆ ಬಿಟ್ಟಿದ್ದೇವೆ. ನಿಮ್ಮಂಥದಲ್ಲಿ ಆಯ್ಕೆ ಮಾಡಿ ತಮ್ಮ ಲೆಟರ್ ಪ್ಯಾಡಲ್ಲಿ ಯಾವುದೇ ಅಬ್ಜೆಕ್ಷನ್ ಆದರೆ ಆ ಶಿಕ್ಷಕಿಯ ಫೋಟೋ ಹಚ್ಚಿ. ಈ ಸಂದರ್ಭದಲ್ಲಿ ರುಸ್ಮಾ ಗೌರವ ಅಧ್ಯಕ್ಷ ನಾಗಿರೆಡ್ಡಿ, ರಾಮಾಂಜನೇಯಲು, ಚಂದ್ರಮೋಹನ್ ರೆಡ್ಡಿ, ವೆಂಕಟೇಶ್ ಮಿಲ್ಟನ್, ಸುರೇಶ್ ಶೇಖರ್ ಉಪಸ್ಥಿತರಿದ್ದರು. ಜೀವನದಲ್ಲಿ ಹಲವು ಒತ್ತಡಗಳಿಂದ ಹಾಗೂ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಅಂತವರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ತಿಳುವಳಿಕೆ ಹೇಳಿ ಅರಿವು ಮೂಡಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿರುತ್ತದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ದಯಾನಂದ್ ಎಂ ಬೇಲೂರಿ ಅವರು ಹೇಳಿದರು. ಜೀವನದಲ್ಲಿ ಹಲವು ಒತ್ತಡಗಳಿಂದ ಹಾಗೂ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಅಂಥವರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ತಿಳುವಳಿಕೆ ಹೇಳಿ ಅರಿವು ಮೂಡಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿರುತ್ತದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ದಯಾನಂದ್ ಎಂ ಬೇಲೂರಿ ಅವರು ಹೇಳಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಿಮ್ಸ್, ನವೋದಯ ಮಹಾವಿದ್ಯಾಲಯ ಹಾಗೂ ಭಾರತೀಯ ಮನೋವೈದ್ಯಕೀಯ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಒಬ್ಬ ವ್ಯಕ್ತಿಯು ತನ್ನ ದಿನನಿತ್ಯದ ಬದುಕಿನಲ್ಲಿ ಹಲವು ಸಮಸ್ಯೆಗಳನ್ನು ಹಾಗೂ ಒತ್ತಡಗಳನ್ನು ಅತಿಯಾಗಿ ಯೋಚನೆ ಮಾಡುವ ಮೂಲಕ ಮಾನಸಿಕ ಖಿನ್ನತೆಗೆ ಒಳಗಾಗಿ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸುತ್ತಾನೆ. ಆದರೆ ಆತ್ಮಹತ್ಯೆ ಎಂಬುದು ವೈಯಕ್ತಿಕವಾಗಿ ಮಾಡಿಕೊಳ್ಳುವ ಅತ್ಯಂತ ದೊಡ್ಡ ಅಪರಾಧವಾಗಿದ್ದು
ವ್ಯಕ್ತಿಯು ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಕಂಡುಕೊಳ್ಳಲು ಮತ್ತು ಮುಂದಿನ ಜೀವನವನ್ನು ಸ್ವಚ್ಛಂದವಾಗಿಸಿಕೊಳ್ಳಲು ಪ್ರಯತ್ನ ಪಡಬೇಕೇ ಹೊರತು ಆತ್ಮಹತ್ಯೆಯಂತಹ ಕಾರ್ಯಗಳಿಗೆ ಮುಂದಾಗಬಾರದು ಎಂದು ತಿಳಿಸಿದರು. ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ ವ್ಯಕ್ತಿಯ ಬಗ್ಗೆ ಮಾಹಿತಿ ಇದ್ದಲ್ಲಿ ಅಂತಹ ವ್ಯಕ್ತಿಗೆ ಆತ್ಮಸ್ಥೈರ್ಯ ತುಂಬುವುದು ಮತ್ತು ಧೈರ್ಯ ಹೇಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಆತ್ಮಹತ್ಯೆ ತಡೆಗೆ ಮುಂದಾಗಿ ಎಲ್ಲರಲ್ಲಿಯೂ ಅರಿವು ಮೂಡಿಸಲು ಮುಂದಾಗಬೇಕು ಎಂದು ತಿಳಿಸಿದರು. ತಮಗೆಲ್ಲ ಗೊತ್ತಿರುವ ಹಾಗೆ ಮಾನಸಿಕ ಖಿನ್ನತೆಗೆ ಇವತ್ತು ಸುಮಾರು ಜನ ಒಳಗಾಗ್ತಿದ್ದಾರೆ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಇದು ಈಗಿನ ಒಂದು ಒತ್ತಡದ ಜೀವನ ಆಗ್ಬೋದು, ಅಥವಾ ನಮ್ಮ ದಿನನಿತ್ಯದ ಕಾರ್ಯ ನಿರ್ವಹಿಸುವ ಒಂದು ರೀತಿಯಾಗಿರ್ಬೋದು. ಈ ಮಾನಸಿಕ ಖಿನ್ನತೆಯಿಂದ ಆತ್ಮಹತ್ಯೆಗೆ ಶರಣಾಗುವುದು ಒಂದು ಸಹಜ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಆತ್ಮಹತ್ಯೆ ತಡೆಗೆ ನಾವು ಕ್ರಮ ಕೈಗೊಳ್ಳಬೇಕಾದ ವಿಷಯಗಳು ಈಗಾಗಲೇ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸ್ಯಾನಿಟೈಸ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ವಿಷಯಗಳು ಕೂಡ ಹೇಳಿದ್ದಾರೆ, ಯಾವ ಥರ ಲಕ್ಷಣಗಳು ಇರ್ತವೆ, ಯಾವ ಥರ ತಡೆಯಬಹುದು, ಮತ್ತು ಅದನ್ನು ಯಾವ ಥರ ಜನರಲ್ಲಿ ಸ್ಯಾನಿಟೈಸ್ ಮಾಡ್ಬೋದು ಅನ್ನೋದು ಕೂಡ ಭೀತಿ ಪತ್ರಗಳಲ್ಲಿ ಮತ್ತು ಕಾಂಪ್ಲೇಂಟ್ಗಳಲ್ಲಿ ಹಾಕಿದ್ದಾರೆ. ಸೊ ಎಲ್ಲ ಒಂದು ವರ್ಗದವರಾಗಲಿ, ಡಿಪಾರ್ಟ್ಮೆಂಟ್ ಆಗಲಿ, ಕಾರ್ಯಕರ್ತರಾಗಲಿ, ಮುಖ್ಯ ಒಂದು ಉದ್ದೇಶ ಏನೆಂದರೆ ಇಂಥ ಒಂದು ಪ್ರಕರಣಗಳು ಕಂಡು ಬಂದಾಗ ಜನರಲ್ಲಿ ಮತ್ತು ಇಂಥ ಒಂದು ಖಿನ್ನತೆಗಳು, ಮಾನಸಿಕ ಖಿನ್ನತೆ ಆಗಿರ್ಬೋದು, ಅದರಿಂದ ಆತ್ಮಹತ್ಯೆಗೆ ಶರಣಾಗುವ ಒಂದು ಪ್ರಸಂಗ ಉದ್ಭವ ಆಗ್ತದೆ. ಆದಾಗ ಯಾವ ಥರ ಕ್ರಮ ಕೈಗೊಳ್ಬೇಕು ಮತ್ತು ಅವರಿಗೆ ಯಾವ ಥರ ನಾವು ಚಿಕಿತ್ಸೆ ಕೊಡಬೇಕು ಅನ್ನೋ ಬಗ್ಗೆ ಸುಮಾರು ಏನಪ್ಪ ಅಂದರೆ ಆರ್ಟಿಕಲ್ಸ್ ಬಂದಿದ್ದಾರೆ ಮತ್ತು ಜನರಲ್ಲಿ ಅರಿವು ಕೂಡ ಮೂಡಿಸ್ತಾ ಇದ್ದಾರೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯವರು. ಸೊ ನಮ್ಮೆಲ್ಲ ಕರ್ತವ್ಯ ಏನಂದರೆ ಅಂಥ ಒಂದು ವ್ಯಕ್ತಿಗಳಿಗೆ ನಾವು ಚಿಕಿತ್ಸೆ ಕೊಡುವ ಮೂಲಕ ಅಥವಾ ಮಾನಸಿಕ ಧೈರ್ಯ ತುಂಬುವ ಮೂಲಕ ಮತ್ತು ಅವರಿಗೆ ಯಾವ ಥರ ನಾವು ರಿಹ್ಯಾಬಿಲಿಟೇಷನ್ ಮಾಡಿದರೆ ಅವರಿಂದ ಹೊರಗೆ ಬರಬಹುದು, ಅದ್ರ ಬಗ್ಗೆ ನಾವು ಕ್ರಮ ಕೈಗೊಂಡರೆ ಮಾತ್ರ ಇವರನ್ನು ತಡೆಗಟ್ಟಬಹುದು. ಸುಮಾರು ಕುಟುಂಬಗಳಲ್ಲಿ ಏಕಾಗಿ ಒಂದು ಜೀವನವನ್ನು ಇರ್ತದೆ. ಸಾಮಾನ್ಯವಾಗಿ ಒಬ್ಬರು ಕೆಲಸಕ್ಕೆ ಹೋಗ್ತಾರೆ, ಒಬ್ಬರು ಮನೆಯಲ್ಲೇ ಇರ್ತಾರೆ, ಒಬ್ಬರು ಜಾಬಲ್ಲಿ ಇರ್ತಾರೆ, ಇನ್ನೊಬ್ಬರು ಮನೆಯಲ್ಲೇ ಇರ್ತಾರೆ. ಏಕಾಗಿ ಇರೋದರಿಂದ ಕೂಡ ಇಂಥ ಒಂದು ಮಾನಸಿಕ ಖಿನ್ನತೆಯಿಂದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಪ್ರಸಂಗಗಳು ಬರ್ತವೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳು ಮತ್ತು ಕಾರ್ಯಕರ್ತರು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೇರೆ ಇಲಾಖೆಗಳಾಗಿರ್ಬೋದು, ಸೆನ್ಸಿಟೈಸೇಷನ್ ಮಾಡಬೇಕು, ಜನರಲ್ಲಿ ಅರಿವು ಮೂಡಿಸ್ಬೇಕು, ಮತ್ತು ಅವರಿಗೆ ಸಾಮಾಜಿಕವಾಗಿ ಬದುಕಲಿಕ್ಕೆ ಮತ್ತು ಅವರಲ್ಲಿರ್ತಕ್ಕಂಥ ಖಿನ್ನತೆಯಿಂದ ದೂರ ಮಾಡಲಿಕ್ಕೆ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಂಡಾಗ ಮಾತ್ರ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಮತ್ತು ಜನರಿಗೆ ಇದ್ರ ಬಗ್ಗೆ ಆದಷ್ಟು ನಾವು ಪದೇ ಪದೇ ಒಂದು ಸೆನ್ಸಿಟೈಸೇಷನ್ ಮಾಡೋದರಿಂದ ಮತ್ತು ಕೆಲವು ಕಡೆ ಹಳ್ಳಿ ಇರ್ಬೋದು, ಸಿಟಿಗಳಿರ್ಬೋದು, ಸೆನ್ಸಿಟೈಸೇಷನ್ ಅಂದರೆ ಹೋಗಿ ಅಥವಾ ಆಶಾ ಕಾರ್ಯಕರ್ತರಿರ್ಬೋದು, ಹೆಲ್ತ್ ವರ್ಕರ್ ಇರ್ಬೋದು, ಹೋಗಿ ಅವರನ್ನು ಐಡೆಂಟಿಫೈ ಮಾಡಿ ಸ್ವಲ್ಪ ಅವರನ್ನು ನಾವು ಮಾನಸಿಕವಾಗಿ ಸ್ಥೈರ್ಯ ತುಂಬಿದ್ರೆ ಅದರಿಂದ ಅವ್ರು ಹೊರಗೆ ಬರ್ಬೋದು. ಈ ನಿಟ್ಟಿನಲ್ಲಿ ಎಲ್ಲರೂ ನಾವು ಕೆಲಸ ಮಾಡೋಣ ಅಂತ ಹೇಳುತ್ತಾ ಇಂದು ಈ ಕಾರ್ಯಕ್ರಮಕ್ಕೆ ನಮಗೆ ಕರೆಸಿ ಮಾತಾಡಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಮಾತನಾಡಿ, ವ್ಯಕ್ತಿಯು ಕುಟುಂಬ ನಿರ್ವಹಣೆ, ಸಾಲ, ಬಡತನ ಸೇರಿದಂತೆ ಹಲವು ವಿಷಯಗಳಿಗೆ ಬೇಸತ್ತು ಆತ್ಮಹತ್ಯೆಗೆ ಮುಂದಾಗುತ್ತಾನೆ. ಆದರೆ ಇದು ತಪ್ಪು. ಪ್ರತಿಯೊಬ್ಬರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಬೇಕೇ ಹೊರತು ಸಮಸ್ಯೆಗಳಿಗೆ ಆತ್ಮಹತ್ಯೆಯ ಪರಿಹಾರ ಎಂಬ ತಪ್ಪು ಗ್ರಹಿಕೆಯಿಂದ ಹೊರಬರಬೇಕೆಂದರು. ಪ್ರತಿ ವರ್ಷ ವಿಶ್ವದಲ್ಲಿ 8-10 ಲಕ್ಷ ಜನರು ಆತ್ಮಹತ್ಯೆಗೆ ಮುಂದಾಗುತ್ತಿದ್ದು ಪ್ರತಿ 40 ಸೆಕೆಂಡ್ಗೆ ಒಬ್ಬ ವ್ಯಕ್ತಿ ವಿಶ್ವದಲ್ಲಿ ಆತ್ಮಹತ್ಯೆಗೆ ಮುಂದಾಗುತ್ತಿದ್ದಾನೆ. ಆದ್ದರಿಂದ ಆತ್ಮಹತ್ಯೆ ತಡೆಗೆ ಪ್ರತಿಯೊಬ್ಬರು ಅರಿವು ಮೂಡಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಮತ್ತು ಮಾನಸಿಕ ವಿಭಾಗದಿಂದ ಮತ್ತು ವಿವಿಧ ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ನಾವು ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಇದರ ಮುಖ್ಯ ಉದ್ದೇಶ ಜನರಲ್ಲಿ, ಸಾರ್ವಜನಿಕರಲ್ಲಿ ನಾವು ಆದಷ್ಟು ಹೆಚ್ಚು ಹೆಚ್ಚು ಈ ಆತ್ಮಹತ್ಯೆ ತಡೆಗಟ್ಟುವ ಬಗ್ಗೆ ಅವೇರ್ನೆಸ್ ಮೂಡಿಸುವುದು ನಮ್ಮ ಕರ್ತವ್ಯವಾಗಿದೆ. ಇದು ಆತ್ಮಹತ್ಯೆ ಮಾಡಿಕೊಳ್ಳೋದು ಮನುಷ್ಯನ ಒಂದು ಕಟ್ಟೆಕಡೆಯ ಒಂದು ಗ್ರೇವ್ ಡಿಸಿಷನ್ ಅಂತ ಹೇಳ್ತೀವಿ. ಒಂದು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಅವನು ಯಾವ ಮಟ್ಟಕ್ಕೆ ಹೋಗಿರ್ತಾನೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಭಾಳ ಕಾರಣಗಳಿರ್ಬೋದು. ಬೇರೆ ಸರ್ ಹೇಳಿದಂಗೆ ಒತ್ತಡಗಳಿರ್ಬೋದು, ವರ್ಕ್ ಪ್ಲೇಸಲ್ಲಿ ಒತ್ತಡಗಳಿರ್ಬೋದು, ಮನೆಯಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಬಡತನ ಇರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ಇವತ್ತು ಅವನು ಅಥವಾ ಅವಳು ತನ್ನ ಒಂದು ಜೀವನದಲ್ಲಿ ಒಂದು ಏನು ಕೆಟ್ಟ ಏನು ಪರಿಣಾಮ ಅಥವಾ ಡಿಸಿಷನ್ ತೊಗೊಂತಾರಲ್ಲ, ಅದು ಒಂದು ಏನು ಇವತ್ತು ಮನುಷ್ಯನ ತನ್ನಷ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅದನ್ನು ಭಾಳ ಮುಖ್ಯವಾಗಿ ತಡೆ. ವಿಶ್ವದೆಲ್ಲೆಡೆ ನಾವು ಇವತ್ತು ಅಂಕಿಅಂಶಗಳು ನೋಡಿದಾಗ 40 ಸೆಕೆಂಡ್ಸ್ಗೆ ಒಬ್ಬರು ಆತ್ಮಹತ್ಯೆ ಮಾಡಿಕೊಡ್ತಾರಂತ ಅಂದಾಜು.
ಅಂದರೆ ವರ್ಷಕ್ಕೆ ಸುಮಾರು 8 ಲಕ್ಷದಿಂದ 10 ಲಕ್ಷವರೆಗೆ ಜನ ಇಡೀ ವಿಶ್ವದಲ್ಲೆಲ್ಲ ಕಡೆ ಆತ್ಮಹತ್ಯೆ ಮಾಡ್ತಾರೆ. ಪ್ರತಿ ದಿವಸ ಇಂಥ ಘಟನೆಗಳು ನಡೀತಾ ಇರ್ತವೆ. ಸೊ ಇಂಥ ಘಟನೆಗಳು ನಡಲಾರ್ದಾಗ ಇವತ್ತು ಏನಾಗಿದೆ ಅಂದರೆ ಈ ವರ್ಷದ ಒಂದು ಸ್ಲೋಗನ್ನು ಕ್ರಿಯೇಟಿಂಗ್ ಹೋಪ್ ಥ್ರೂ ಆ್ಯಕ್ಷನ್ ಅಂತೇಳಿ, ಅಂದ್ರೇನು ಜನರಲ್ಲಿ ಲವಲವಿಕೆಯಿಂದ ಇರಬೇಕು, ಅವರು ಆ್ಯಕ್ಷನಲ್ಲಿ ಇರಬೇಕು, ಅಂದರೆ ಕೆಲಸದಲ್ಲಿ ತೊಡಗಿರಬೇಕು, ಯಾವುದೇ ಖಿನ್ನತೆಗೆ ಒಳಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತಿನ ಒಂದು ಸ್ಲೋಗನ್ ಪ್ರಕಾರ ನಾವು ಹೇಳ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಇಲಾಖೆಯಿಂದ ಸರ್ ಹೇಳ್ದಂಗೆ ಎಲ್ಲೆಲ್ಲಿ ವರ್ಕ್ ಪ್ಲೇಸ್ಗಳಿದ್ದಾವೆ ನಾವು ಎಲ್ಲ ಕಡೆ ವರ್ಕ್ ಪ್ಲೇಸ್ಗಳಲ್ಲಿ ಹೋಗಿ ನಮ್ಮ ಡಿ ಎಮ್ ಎಚ್ ಪಿ ಟೀಮು ಸೆನ್ಸಿಟೈಸೇಷನ್ ಮಾಡ್ತಾರೆ ಎಲ್ಲರಿಗೆ ಪ್ರತಿಯೊಂದು ಕಾಯಿಲೆಗಳ ಬಗ್ಗೆ ಏನಿದೆ, ಯಾವ ರೀತಿ ಲಕ್ಷಣಗಳಿರ್ತವೆ, ಯಾವ ರೀತಿ ಎಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋ ಒಂದು ಇದರಿಂದ ಇವತ್ತು ಎಲ್ಲ ಕಡೆ ನಮ್ಮ ಡಿ ಎಮ್ ಎಚ್ ಟೀಮು ಕಾಲೇಜ್ಗಳಿರ್ಬೋದು, ವರ್ಕ್ ಪ್ಲೇಸ್ ಲೈಕ್ ಯಾವುದು ಐ ಟಿ ಐ ಕಾಲೇಜಸ್ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ನಾವು ಮಾಡ್ತಾ ಇದ್ದೀವಿ ಅದರ ಅವೇರ್ನೆಸ್. ಈಗ ಪ್ರತಿ ವರ್ಷ ನಾವು 100 ಸ್ಕೂಲ್ಗಳಿಗೆ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಸೊ ಇದು ಅಷ್ಟೇ ಅಲ್ಲದೆ ಸಾರ್ವಜನಿಕರಲ್ಲಿ ಕೂಡ ನಾವು ಪ್ರತಿ ವಾರ ಮಂಗಳವಾರ ಮನೋಚೈತನ್ಯ ಕಾರ್ಯಕ್ರಮ ಮಾಡ್ತಾಯಿ. ಅದರಲ್ಲಿ ನಮ್ಮ ಟೀಮು ಹೋಗಿ ಸಣ್ಣ ಪುಟ್ಟ ಕಾಯಿಲೆಗಳ ಜೊತೆಗೆ ಈ ಸಿವಿಯರ್ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡ್ತದೆ, ಇದರಲ್ಲೂ ಕೂಡ ಜನರಲ್ಲಿ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಮುಖ್ಯವಾಗಿ ಕಾರಣ ಅಂತಂದರೆ ಈಗಾಗಲೇ ನಾನು ಹೇಳಿದೆ ಕೆಲವೊಂದು ಲಕ್ಷಣಗಳಿರ್ತವೆ, ಈಗಾಗಲೇ ನಾವು ಪಾಂಪ್ಲೆಟ್ಗಳಲ್ಲೆಲ್ಲ ಪ್ರಿಂಟ್ ಮಾಡಿದ್ವಿ. ಅಂಥ ಲಕ್ಷಣಗಳಿದ್ದವರು ತಾವು ಮಾನಸಿಕ ವಿಭಾಗಕ್ಕೆ ಬಂದು ತೋರಿಸ್ಕೊಂಡ್ರೆ ಅದಕ್ಕೆ ಸರಿಯಾದ ಪರಿಹಾರ ನೀಡ್ತೀವಿ ಅಂತ ಹೇಳ್ತೀವಿ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ನಾವೆಲ್ಲ ಕಡೆ ಇವತ್ತು ಏನು ಅವೇರ್ನೆಸ್ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಮೊಹಮ್ಮದ್ ಶಾಕಿರ್, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಯಶೋಧ ಎನ್, ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಗಣೇಶ್, ಮಾನಸಿಕ ರೋಗ ತಜ್ಞರಾದ ಡಾಕ್ಟರ್ ಮನೋಹರ್ ವೈ ಪತ್ತರ್, ಡಾಕ್ಟರ್ ಅನಿಲ್ ಗುಮಾಸ್ತೆ, ಡಾಕ್ಟರ್ ಪವನ್ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿಸಿಸಿ ಎಸ್ಸಿ ವಿಭಾಗದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕೆಇ ಕುಮಾರ್ ಇವರನ್ನು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಕೆಇ ಕುಮಾರ್ ಇವರನ್ನು ನೇಮಕ ಮಾಡಿ ಕೆಪಿಸಿಸಿ ಎಸ್ಸಿ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಧರ್ಮಸೇನ್ ಆದೇಶ ಹೊರಡಿಸಿದ್ದಾರೆ. ಅಧ್ಯಕ್ಷ ಡಿಕೆ ಶಿವಕುಮಾರ್ ಅನುಮೋದನೆ ಮೇರೆಗೆ ತಕ್ಷಣ ಜವಾಬ್ದಾರಿ ವಹಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಸಂಸದರು, ಶಾಸಕರು, ಜಿಲ್ಲಾಧ್ಯಕ್ಷರ ಸಹಕಾರದೊಂದಿಗೆ ಬೂತ್ ಮಟ್ಟದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಎಲ್ಲ ಜನಾಂಗವನ್ನು ಸಂಘಟಿಸಿ ಕಾಂಗ್ರೆಸ್ ಪಕ್ಷ ಬಲಪಡಿಸಲು ಶ್ರಮಿಸಬೇಕೆಂದು ಸೂಚಿಸಿದ್ದಾರೆ. ಶ್ರೀ ರಾಘವೇಂದ್ರ ಘೀ. ಕೆಟಿಬಿ ಜುವೆಲ್ ಪ್ಯಾಲೇಸ್, ಗೋಲ್ಡ್, ಡೈಮಂಡ್, ಸಿಲ್ವರ್, ಟ್ರಸ್ಟ್ ಆಫ್ ಮೋರ್ ದೆನ್ 100 ಇಯರ್ಸ್. ಬೈ ಎನಿ ಗೋಲ್ಡ್ ಜ್ಯುವೆಲರಿ ಅಟ್ ನಾಟ್ ಮೋರ್ ದೆನ್ 12.9% VA. Compare and buy. 0% making charges. New collections available in all varieties. We won't let you waste money on high making charges. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, damro, cello chairs, supreme sofa set, doko style furnitures, Shri steel furnitures.
ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9880240955 9880240956 8892589596 ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್ ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3BHK ಫ್ಲಾಟ್ಗಳು 2BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸುಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಇಂದೇ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಮಹಾವೀರ್ ಎನ್ಕ್ಲೇವ್ ರಾಯಚೂರ್ ಮಹಾಬಳೇಶ್ವರ ಚೌಕ ಹತ್ತಿರ ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ ಕುಂಬಾರ ಓಣಿ ರಾಯಚೂರು. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS125 CC 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದೂ ಇರದ ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. CT110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನ 110 ABS 1,999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ್ ಗಂಜ್ ರೋಡ್ SAKA ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ AC ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್ IV ರೋಡ್ ರಾಯಚೂರ್. ವಿಸಿಟ್ SAKA ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ IV ರೋಡ್ ರಾಯಚೂರ್. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAKA ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAKA ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ IV ರೋಡ್ ರಾಯಚೂರ್. ಮೊಬೈಲ್ 9483770202.
ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು ಓವುಲೇಷನ್, ಅಂಡೋತ್ಪತ್ತಿ ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಮಳೆಯಾಗದೇ ಇರುವುದರಿಂದ ರೈತರು ಬೆಳೆ ಕಳೆದುಕೊಂಡಿದ್ದು ಜಿಲ್ಲೆಯನ್ನು ಬರಗಾಲ ಪೀಡಿತ ಎಂದು ಘೋಷಿಸಬೇಕೆಂದು ಕರ್ನಾಟಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಮರೇಶ್ ಚಾಗ್ಬಾಬಿ ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಮಳೆಯಾಗದೇ ಇರುವುದರಿಂದ ರೈತರು ಬೆಳೆ ಕಳೆದುಕೊಂಡಿದ್ದು ಜಿಲ್ಲೆಯನ್ನು ಬರಗಾಲ ಪೀಡಿತ ಎಂದು ಘೋಷಿಸಬೇಕೆಂದು ಕರ್ನಾಟಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಮರೇಶ್ ಚಾಗ್ಬಾಬಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಬೆಳೆದ ಭತ್ತ, ಹತ್ತಿ, ತೊಗರಿ ಸೇರಿದಂತೆ ಇತರೆ ಬೆಳೆಗಳು ಮಳೆಯಿಲ್ಲದೆ ಬೆಳೆ ಇಲ್ಲದಂತಾಗಿದೆ. ಬಿತ್ತನೆ ಮಾಡಿದವರಿಗೆ ಬೆಳೆ ಒಣಗುತ್ತಿವೆ, ಬಿತ್ತನೆ ಮಾಡದ ಇರುವವರಿಗೆ ಆತಂಕದಲ್ಲಿದ್ದಾರೆ. ಕೃಷಿ ಇಲಾಖೆ ನೀಡಿರುವ ಮಾಹಿತಿಯಂತೆ 170,000 ಹೆಕ್ಟೇರ್ ಹತ್ತಿ, 150,000 ಭತ್ತ ಬಿತ್ತನೆ, 86,000 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆಯಾಗಿದ್ದು ನಿರೀಕ್ಷಿತ ಬೆಳೆ ಬರಲು ಸಾಧ್ಯವಿಲ್ಲ. ತೇವಾಂಶ ಇಲ್ಲದೆ ಬೆಳೆ ಒಣಗುವ ಸ್ಥಿತಿ ಇದೆ. ನೀರಾವರಿ ಪ್ರದೇಶದಲ್ಲಿ ಸಮರ್ಪಕ ನೀರು ಬಾರದೆ ರೈತರ ಸಂಕಷ್ಟದಲ್ಲಿ ಕೂಡಲೇ ಬರಗಾಲ ಎಂದು ಘೋಷಿಸಿ ಪರಿಹಾರ ಕಾರ್ಯ ಪ್ರಾರಂಭಿಸಬೇಕೆಂದರು. ಇವತ್ತೇನು ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳನ್ನು ಬರಗಾಲ ಘೋಷಣೆ ಮಾಡುವಂತ ಎಲ್ಲ ನಮ್ಮ ರೈತ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆ ಹಿಂದುಳಿದ ಜಿಲ್ಲೆ ಆಗಿದೆ. ಇಲ್ಲಿರ್ತಕ್ಕಂಥ ಇವತ್ತು ನಾವು ಯಾವ ಥರ ವಂಚಿತ ಆಗ್ತಾ ಇದೀವಿ ಅಂದರೆ, ಬಿಸಿಲು ನಾಳೆ ಎಂಬ ಒಂದು ಜಿಲ್ಲೆ ಆಗಿರೋದ್ರಿಂದ ಇವತ್ತು ಇಲ್ಲೆ ನಮಗೆ ಶಕ್ತಿನಗರಲ್ಲೇ ವೈಟ್ ಪೇಸ್ ಇದೆ. ಅದರಿಂದ ಸಹ ಇವತ್ತು ನಾವು ವಂಚಿತರಾಗ್ತಾ ಇದ್ವಿ. ಯಾಕಂದರೆ ಬೆಳೆ ಬೀಳಬೇಕಾದ್ರೆ ಇವತ್ತು ಬಿಸಿಲು ಮಳೆಯಾದಂಥ ಬೆವರು ನಿಲ್ಲಿಸುವಂಥ ಒಂದು ಶಕ್ತಿನಗರ ಪ್ಲಾಂಟ್ ಇದೆ. ಆ ವಿದ್ಯುತ್ ಘಟಕದಿಂದ ನಾವು ವಂಚಿತರಾಗ್ತಾ ಇದ್ವಿ. ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಗೆ 1 ಹೆಕ್ಟೇರಿಗೆ 1 ಲಕ್ಷ ಪರಿಹಾರ ಘೋಷಣೆ ಮಾಡಬೇಕಂತ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತೇನು ನಮ್ಮ ರಾಜ್ಯದಲ್ಲಿ 1,70,000 ಹತ್ತಿ ಬಿತ್ತನೆ ಆಗಿದೆ. ಈಗಾಗಲೇ ಮಳೆ ಬರಲಾರ್ದೆ ಅದನ್ನು ಇವತ್ತು ರೈತರು ಕುಂಟೆ ಹೊಡಿತಾ ಇದೆ. ಅದಲ್ಲದೆ 150,000 ಹೆಕ್ಟೇರ್ ಭತ್ತ ಬಿತ್ತನೆ ಆಗಿದೆ. ನಾವು ನಾಟಿ ಮಾಡಿದ್ದೆಲ್ಲ ಬಿತ್ತನೆ ಹೇಳ್ತಾ ಇದ್ವಿ. ಅದು ಸಹ ಇವತ್ತು ತುಂಗಭದ್ರಾ ಡ್ಯಾಮ್ನಿಂದ ಕೆಳಭಾಗಕ್ಕೆ ನೀರು ಸಹ ಸಂಪೂರ್ಣ ಹರಿಸುವಲ್ಲಿ ಸರ್ಕಾರ ಸಹ ವಿಫಲ ಆಗಿದೆ. ಅದಲ್ಲದೆ ಇವತ್ತು ತೊಗರಿ ಸಹ 86,000 ಹೆಕ್ಟರ್ ಸಹ ತೊಗರಿ ಬಿತ್ತನೆ ಆಗಿದೆ. ಅದು ಮೇಲ್ಭಾಗದ ಲಿಂಗಸೂರು ಮತ್ತು ಅತಿ ಹೆಚ್ಚು ಬೆಳೆದು ರಾಯಚೂರು ಜಿಲ್ಲೆಯಲ್ಲಿ ತೊಗರಿ ಬಿತ್ತನೆ ಆಗಿರೋದು ಮಾಡಿದಲ್ಲ ಬಿತ್ತನೆ ಗುರಿ ಬಿತ್ತನೆ. ಈಗ ನಾವು ಬಿತ್ತನೆ ಮಾಡಿ ಮ್ಯಾಕ್ಸಿಮಮ್ 50-60 ದಿನ ಕಳೆದೋಗಿದೆ. ನಾನು ಬಿತ್ತನೆ ಕಾರ್ಯಕ್ರಮ ಇರ್ತಾ ಇರೋದು. ಅದಲ್ಲದೆ ಬಿತ್ತನೆ ಆಗಲಾರ್ದು ಇನ್ನೂ ನಾಟಿದ್ದು ನಿಮ್ಮದು ಈಗ ಬಿತ್ತನೆ ನಾಟಿ ಅದು ನಡೀತಾ ಇದೆ. ಅದನ್ನು ನೆಕ್ಸ್ಟ್ ಅಂತ ಬಂದು ಹೇಳ್ತೀವಿ. 86,000 ತೊಗರಿ ಇದೆ. ಅದೇ ರೀತಿಯಾಗಿ ಇನ್ನ ವಿಶೇಷ ಬೆಳೆಗಳು ವಿಶೇಷ ಅಂದರೆ ಇವತ್ತು ತರಕಾರಿ ಬೆಳೀತಾ ಇದ್ದಾರೆ, ಇವತ್ತು ಹತ್ತಿ ಸೀಡ್ಸ್ ಬೆಳೀತಾ ಇದ್ದಾರೆ. ಎಲ್ಲ ಬೆಳೆಗಳಿಗೆ ನಾವು ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ 1 ಲಕ್ಷ ಪರಿಹಾರ ಘೋಷಣೆ ಮಾಡಬೇಕು. ಈಗಾಗಲೇ ನಾವು ಮಳೆಯಿಂದ ವಂಚಿತರಾಗಿರುವುದರಿಂದ 10 ತಾಸು ವಿದ್ಯುತ್ ಸಹ ಕೊಡಬೇಕು. ಅದಲ್ಲದೆ ಇವತ್ತು ಸರ್ಕಾರಿ ಬ್ಯಾಂಕ್ಗಳಲ್ಲಿ ರೈತರು ಸಾಲ ತೆಗೆದುಕೊಂಡಿದ್ದಾರೆ, ಅದರಲ್ಲೂ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ನಾನು ಈ ಮೂಲಕ ಫೋನ್ ಮುಖಾಂತರ ಮಾಡ್ತಾ ಇದ್ದಾರೆ. ಈಗ ಅವ್ರು ಸರ್ವೆ ಟೋಟಲ್ 5 ಜಿಲ್ಲಾದಲ್ಲಿ ಸಿಂಧನೂರು ಬಿಟ್ಟು ಎಲ್ಲ ಸರ್ವೆ ಕಾರ್ಯಕ್ರಮ ಏನು ಸರ್ವೆ ಆಗಿದೆ ಎಲ್ಲ ತಾಲೂಕಲ್ಲಿ. ಮೂರು ತಾಲೂಕು ಅಷ್ಟೇ.
ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಅನಿತಾ ಬಸವರಾಜ್ ಮಾತನಾಡಿ, ತುಂಗಭದ್ರೆ ಎಡದಂಡೆ ಹಾಗೂ ನಾರಾಯಣಪುರ ಬಲದಂಡೆ ಕಾಲುವೆ ಕೊನೆ ಭಾಗಕ್ಕೆ ನೀರು ತಲುಪದೆ ಬೆಳೆ ನಷ್ಟಕ್ಕೆ ರೈತರು ಗುರಿಯಾಗಿದ್ದಾರೆ. ಸರ್ಕಾರಗಳು ಮಳೆ ಪ್ರಮಾಣದ ಮೇಲೆ ಬರಗಾಲ ಘೋಷಿಸುವುದಾಗಿ ಹೇಳುತ್ತಿವೆ. ಮಳೆಯಾದರೂ ಸಕಾಲಕ್ಕೆ ಮಳೆ ಬೀಳದೆ ಬೆಳೆ ಒಣಗುವ ಸ್ಥಿತಿ ಇದೆ. ಜಂಟಿ ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ಒದಗಿಸಬೇಕೆಂದರು. ಸಕ್ಕರೆ ಸಚಿವ ರೈತರ ಆತ್ಮಹತ್ಯೆ ಕುರಿತು ಉಡಾಫೆಯಾಗಿ ಮಾತನಾಡಿದ್ದು, ಕೂಡಲೇ ರೈತರನ್ನು ಕ್ಷಮೆ ಯಾಚಿಸಬೇಕೆಂದು, ರೈತರು ಪರಿಹಾರಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂದು ಹೇಳಿದ್ದು ರೈತರನ್ನು ಅವಮಾನಿಸಿದಂತಾಗಿದೆ. ರೈತರು ಹಣ ನೀಡಿದರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂದು ಪ್ರಶ್ನಿಸಿದರು. ಬಹಳಷ್ಟು ಕೆಳಭಾಗದ ರೈತರಿಗೂ ಕೂಡ ಬಹಳಷ್ಟು ತೊಂದರೆ ಆಗಿದೆ. ಇಡೀ ರಾಜ್ಯಾದ್ಯಂತ ಬರಗಾಲ ಇರೋದ್ರಿಂದ, ಅದರಲ್ಲೂ ವಿಶೇಷವಾಗಿ ನಾವು ನಮ್ಮ ರಾಯಚೂರು ಜಿಲ್ಲೆ ಇಳಿದಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರೋದ್ರಿಂದ ಏನೋ ನಮ್ಮ ರಾಯಚೂರು ಅನ್ನೋ ಹೆಸರು ತೃಪ್ತಿ ಥರ ಆಗಿದೆ. ವೈದ್ಯಕೀಯ ಬಗ್ಗೆ ಹೇಳಿದ್ರು, ಪವರ್ ಗ್ರೀಡ್ ಬಗ್ಗೆ ಹೇಳ್ಬೋದು ನಾವು. ಇವತ್ತಿನ ದಿನ ಬಹಳಷ್ಟು ನೋವಾಗುತ್ತೆ. ಮತ್ತೆ ಇಲ್ಲಿ ನಮ್ಮ ಇಡೀ ರೈತ ಕುಲ ಪುಣೆ ಮತ್ತು ಬೆಂಗಳೂರಿಗೆ ಇಲ್ಲಿ ಗುಳೆ ಹೋಗುವಂಥ ಪರಿಸ್ಥಿತಿ ಬರುತ್ತನ್ನೋ ಭಯ ಈಗಾಗಲೇ ಬಂದಿದೆ. ಯಾಕಂದ್ರೆ ಬಿತ್ತನೆ ಮಾಡಿ ಹತ್ತಿ ಆಗಲಿ, ಮೆಣಸಿನಕಾಯಿ ಆಗಲಿ, ಭತ್ತ ಆಗಲಿ, ಸಂಪೂರ್ಣ ಸರಿಸುಮಾರು 70% ಬಿತ್ತನೆ ಆಗಿದ್ದು ಎಲ್ಲ ಬೆಳೆನೂ ಕೈ ಕೊಟ್ಟಿದ್ದರಿಂದ ಭಾಳಷ್ಟು ತೊಂದರೆಯಲ್ಲಿದ್ದಾನಾಗಿರುತ್ತೆ. ಆ ರೈತ ತೊಂದರೆಯಲ್ಲಿರೋದ್ರಿಂದ ಎಲ್ಲ ವರ್ಗದವರು ಕೂಡ ಬಹಳಷ್ಟು ಸಂಕಷ್ಟದಲ್ಲಿ ಮುಳುಗಿರೋದ್ರಿಂದ ಸತ್ಯ. ಹಾಗಾಗಿ ನಾವು ಮುಖ್ಯಮಂತ್ರಿಗಳಿಗೆ ನಾವು ಒತ್ತಡ ಮಾಡ್ತೀವಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡ ಮಾಡ್ತೀವಿ. ನಮ್ಮ ರಾಯಚೂರು ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಬೇಕು. ಈಗಾಗಲೇ ಹೇಳಿದಂಗೆ ಹೆಕ್ಟರ್ಗೆ, ಪ್ರತಿ ಹೆಕ್ಟರ್ಗೆ 1 ಲಕ್ಷದವರೆಗೂ ಕೂಡ ನಮ್ಮ ಪ್ರತಿ ರೈತರಿಗೆ ಪರಿಹಾರ ಹಣ ಘೋಷಣೆ ಮಾಡಬೇಕು. ಇನ್ನೊಂದು ಇವತ್ತು ಭಾಳಷ್ಟು ನೋವಾಗುತ್ತೆ. ಇತ್ತೀಚೆಗೆ ಒಬ್ಬ ಜನಪ್ರತಿನಿಧಿ, ಒಬ್ಬ ಮಂತ್ರಿ ನಮ್ಮ ರೈತರ ಬಗ್ಗೆ ಎಷ್ಟು ಕೀಳು ಮಟ್ಟದಲ್ಲಿ ಇವತ್ತು ಹೇಳ್ತಾರಂದರೆ, ಅವ್ರ ಬಗ್ಗೆ ಎಷ್ಟು ಉದಾಸೀನದ ಬಗ್ಗೆ ಮಾತಾಡ್ತಾರಂದರೆ, ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಒಂದು ದುಡ್ಡುಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿದೆ, ಇದೇ ಪತ್ರಿಕೆದಲ್ಲಿ ಎಲ್ಲ ವರದಿ ಕೂಡ ಆಗಿತ್ತು. ಭಾಳಷ್ಟು ನೋವಾಗುತ್ತೆ. ಹಂಗಂದ್ರೆ ಒಬ್ಬ ಮನುಷ್ಯ ದುಡ್ಡುಗಾಗಿ ತನ್ನ ಜೀವನ ಕಳ್ಕೊಂತಾನೆ ಅಂತ ಹೇಳ್ತಾನಂದ್ರೆ, ಈ ವ್ಯಕ್ತಿ ಏನು ರಾಜಕಾರಣಿಗಳು ಏನಿದ್ದಾರ, ನಾಳೆ ಅವ್ರಿಗೆ ದುಡ್ಡು ಬರತ್ತಂದ್ರೆ ಅವರು ಕೂಡ ಅದಕ್ಕೆ ತಯಾರಿದ್ದಾರೆ ಅನ್ನೋ ಒಂದು ನಮ್ಮೊಂದು ಪ್ರಶ್ನೆ ಇಲ್ಲಿ. ನಮ್ಮ ರೈತ ಹೇಗೆ ಅಲ್ಲ ಇವತ್ತು ಎಂದರೆ ಕಷ್ಟ ಬಂದು ಕೂಡ ಎದುರಿಸಿ ನಿಲ್ಲಂತ ಒಬ್ಬ ಯೋಧನ ಥರ ನಿಲ್ತೀವಿ. ಇವತ್ತು ಬಹಳಷ್ಟು ರೈತರು ಕೂಡ ಈ ಮಾತು ನೋವಾಗಿದೆ. ಈ ವಿಷಯವಾಗಿ ಆ ವ್ಯಕ್ತಿ, ಆ ಜನಪ್ರತಿನಿಧಿ ಅಂದ್ಕೊಂಡವರು ಎಲ್ಲ ಇಡೀ ಕರ್ನಾಟಕದಲ್ಲ ಇಡೀ ರೈತ ಕುಲಕ್ಕೆ ಕ್ಷಮಾಪಣೆ ಕೇಳ್ಬೇಕಂತ ಈ ಮೂಲಕ ಒತ್ತಾಯಿಸ್ತೀವಿ. ಇನ್ನು ಮುಂದೆ ನಮ್ಮ ರೈತರಿಗೆ ಏನು ನಷ್ಟ ಆಗಿದೆ, ಈ ಪರಿಹಾರ ತುಂಬಿಕೊಟ್ಟಿಲ್ಲ ಅಂದರೆ ಇಡೀ ರೈತ ವರ್ಗ ಈ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡೋದ್ರಲ್ಲಿ 2 ಮಾತಿಲ್ಲ ಅಂತ ಈ ಮೂಲಕ ತಿಳಿಸ್ತೀನಿ. ಧನ್ಯವಾದಗಳು. ಕರ್ನಾಟಕ ರೈತರಿಂದ ಹಾಗೂ ಅಧ್ಯಕ್ಷ ಅಧ್ಯಕ್ಷರು ನಮ್ಮ ಶರಣಪ್ಪ ದೊಡ್ಡಮನೆಯವರು, ರಾಜ್ಯಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು ಶರಣಪ್ಪ. ಈ ಸಂದರ್ಭದಲ್ಲಿ ನಿರುಪಾದಿ ಗೋಮರ್ಸಿ, ಶರಣಬಸವ, ಅಲಮನೂರು ಚನ್ನಬಸವ ಉಪಸ್ಥಿತರಿದ್ದರು. ಆಟೋ ರಿಕ್ಷಾಗಳ ಚಾಲಕರಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ನೀಡುತ್ತಿರುವ ಕುರಿತು ಕ್ರಮ ವಹಿಸಬೇಕು ಎಂದು FITU ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕೆಲ ಆಟೋ ರಿಕ್ಷಾಗಳ ಚಾಲಕರಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ನೀಡುತ್ತಿರುವ ಕುರಿತು ಕ್ರಮ ವಹಿಸಬೇಕು ಎಂದು FITU ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಲಿಂಗಸ್ಕೂರು ತಾಲೂಕಿನ ಮುದ್ಗಲ್ನಲ್ಲಿ ಬೀದಿ ಬದಿ ತಳ್ಳುವ ಗಾಡಿ ವ್ಯಾಪಾರಸ್ಥರು ಕಳೆದ 20 ವರ್ಷಗಳಿಂದ ಮುದ್ಗಲ್ ಪುರಸಭೆ ಹಿಂದುಗಡೆಯಲ್ಲಿ ಇರುವ ಬಯಲು ರಂಗಮಂದಿರ ಆವರಣದಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರಿದ ಅವರನ್ನೆಲ್ಲ ಕೆಲವು ಜನ ಜಾಗವನ್ನು ಆಕ್ರಮಿಸುವ ಉದ್ದೇಶದಿಂದ ಆಟೋ ನಿಲ್ದಾಣ ಮಾಡಿಕೊಂಡು ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಳೆದ 20 ವರ್ಷಗಳಿಂದ ಬೀದಿ ಬದಿ ತಳ್ಳು ಬಂಡಿಗಳು ವ್ಯಾಪಾರಿಗಳು ಬಳಸುತ್ತಿರುವ ಜಾಗದಲ್ಲಿ ಆಟೋ ಸ್ಟ್ಯಾಂಡ್ ಮಾಡಿ ವ್ಯಾಪಾರಿಗಳಿಗೆ ತೊಂದರೆ ಹಾಗೂ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ದೂರಿದರು. ಪುರಸಭೆ ಮುಖ್ಯ ಅಧಿಕಾರಿಗೆ ದೂರು ನೀಡಿದೆ, ಆದರೆ ದೂರಿಗೆ ಯಾವುದೇ ಕ್ರಮ ಜರುಗಿಸದೆ ಕೇವಲ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ್ದು ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಕಿಡಿಕಾರಿದರು. ಪುರಸಭೆ ವತಿಯಿಂದ ಆಟೋ ರಿಕ್ಷಾ ನಿಲ್ದಾಣ ಅಡ್ಡಕ್ಕಾಗಿ ಸ್ಥಳ ನಿಗದಿಪಡಿಸಿದೆ, ಆದರೆ ದುರುದ್ದೇಶದಿಂದ ಕೆಲವರು ವ್ಯಾಪಾರಿಗಳಿಗೆ ಉಪಜೀವನ ನಡೆಸಲು
ತಳ್ಳುಬಂಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅಡ್ಡಪಡಿಸುತ್ತಾರೆ. ಆಟೋ ನಿಲ್ದಾಣ ಮಾಡಿದ್ದರಿಂದ ಜನದಟ್ಟಣೆ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆಯಿಂದ ಸಾರ್ವಜನಿಕರಿಗೆ ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ದೂರಿದರು. ಈ ಕೂಡಲೇ ದುರುದ್ದೇಶಪೂರ್ವಕವಾಗಿ ನಿರ್ಮಿಸಿದ ಆಟೋ ನಿಲ್ದಾಣವನ್ನು ತೆಗೆದುಹಾಕಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಮುದಗಲ್ ಪಟ್ಟಣದ ಬೀದಿ ವ್ಯಾಪಾರಿಗಳಿಗೆ ವ್ಯವಹಾರಿಕವಾಗಿ 20 ವರ್ಷದಿಂದ ರಂಗಮಂದಿರದಲ್ಲಿ ವ್ಯವಹಾರ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಕೆಲವರು ಅದು ಏನು ಆಟೋ ಚಾಲಕರು ಸಂಘ ಇದೆ, ಆಟೋ ಚಾಲಕರಿಗೆ ಪ್ರತ್ಯೇಕವಾದಂತಹ ಒಂದು ಸ್ಥಳ ನಿಗದಿಪಡಿಸಲಾಗಿದೆ. ಆದರೂ ಸಹ ಇವರು ಬೀದಿ ವ್ಯಾಪಾರಿಗಳು ಮಾಡುವಂಥ ವ್ಯವಹಾರಕ್ಕೆ ಮಾಡುವಂಥ ಸ್ಥಳದಲ್ಲಿ ಬಂದು ಅಡ್ಡ ಹಚ್ಚುವಂಥ ಒಂದು ಪ್ರಯತ್ನ ಮಾಡಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಿ ಇವು ಎತ್ತಂಗಡಿ ಮಾಡುವಂಥ ಪ್ರಯತ್ನ ಸಡ್ಡಾಂತರ ಅಲ್ಲಿ ಕೆಲವು ಸಂಘಟನೆಗಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿ ಮುಖಾಂತರ ಏನಂತಂದರೆ ರಾಜ್ಯ ಸಮಿತಿ FI2 ಫೆಡರೇಷನ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ವತಿಯಿಂದ ರಾಜ್ಯ ಸಮಿತಿ ವತಿಯಿಂದ ನಾವು ಏನಪ್ಪ ಜಿಲ್ಲಾಧಿಕಾರಿ ಮನವಿ ಕೊಡ್ತಾ ಇದ್ದೀವಿ. ಇವರಿಗೆ ಏನು ಉಪಜೀವನಕ್ಕಾಗಿ ಮಾಡ್ತಾ ಇದ್ದಾರೆ, ಇವರಿಗೆ ರಕ್ಷಣೆ ಕೊಡಬೇಕು. ಆಮೇಲೆ ಅವ್ರಿಗೆಲ್ಲೇ ಅವರು ಸ್ಥಳ ನಿಗದಿಪಡಿಸಲಾಗಿದೆ ಆಟೋ ಚಾಲ ಅವರು ಅಲ್ಲಿ ನಿಂದಿರಬೇಕು, ಇವ್ರು ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅಂತೇಳಿ ಈ ಮನವಿ ಮುಖಾಂತರ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸುಲೇಮಾನ್ ಕಲರ್ ಪೇ, ಪ್ರಧಾನ ಕಾರ್ಯದರ್ಶಿ ರಾಜಾನಾಯಕ್, ಜಿಲ್ಲಾಧ್ಯಕ್ಷ ರಾಜಾ ಸಾಬ್ ಹಬೀಬ್, ಶಾನೂರ್ ಯೂಸುಫ್, ಅಬ್ದುಲ್ ಗನಿ, ಫಾರೂಕ್, ಸೈಯದ್ ಅನ್ವರ್ ಹುಸೇನ್ ಸೇರಿದಂತೆ ಅನೇಕರು ಇದ್ದರು. ರಾಜ್ಯದ ಪರಿಶಿಷ್ಟ ಜಾತಿಯನ್ನು 9ನೇ ಶೆಡ್ಯೂಲ್ಗೆ ಸೇರಿಸಲು ಮತ್ತು ಪರಿಶಿಷ್ಟ ಜಾತಿ ಶೇಕಡ 17% ಮೀಸಲಾತಿಗೆ ಸಂವಿಧಾನ ಪರಿಚ್ಛೇದ 341(3) ಈ ಎರಡು ಬಿಲ್ಗಳನ್ನು ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ತಿದ್ದುಪಡಿ ಮಾಡಬೇಕು ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸಿದರು. ರಾಜ್ಯದ ಪರಿಶಿಷ್ಟ ಜಾತಿಯನ್ನು 9ನೇ ಶೆಡ್ಯೂಲ್ಗೆ ಸೇರಿಸಲು ಮತ್ತು ಪರಿಶಿಷ್ಟ ಜಾತಿ ಶೇಕಡ 17% ಮೀಸಲಾತಿ ಸಂವಿಧಾನ ಪರಿಚ್ಛೇದ 341(3) ಈ ಎರಡು ಬಿಲ್ಗಳನ್ನು ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ತಿದ್ದುಪಡಿ ಮಾಡಬೇಕು ಎಂದು ಮಾದಿಗ ದಂಡೂರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸಲಾಯಿತು. ಎಜೆ ಸದಾಶಿವ ಆಯೋಗ ವರದಿಯನ್ನು ಕೇಂದ್ರದಲ್ಲಿ ಅಂಗೀಕರಿಸಿ ನ್ಯಾಯಾಲಯ ಜಾರಿಗೊಳಿಸಬೇಕು. ಬಿಜೆಪಿ ರಾಜ್ಯ ಸರ್ಕಾರವು ಜೆ ಮಾಧುಸ್ವಾಮಿ ನೇತೃತ್ವದ ಸಮಿತಿಯ ಶಿಫಾರಸಿನಂತೆ ಮತ್ತು ನ್ಯಾಯಾಧೀಶ ಎಜೆ ಸದಾಶಿವ ಆಯೋಗ ವರದಿಯನ್ನು ಪರಿಗಣಿಸಿ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಶೇಕಡ 17 ಮೀಸಲಾತಿಯನ್ನು 4 ಗುಂಪುಗಳಾಗಿ ವಿಂಗಡಿಸಿತು. ಮಾದಿಗರಿಗೆ ಶೇಕಡ 6, ಛಲವಾದಿಗಳಿಗೆ ಶೇಕಡ 5.5, ಸ್ಪೃಶ್ಯ ಜಾತಿಗಳಿಗೆ ಶೇಕಡ 4.5 ಮತ್ತು 4 ಪರಿಶಿಷ್ಟ ಜಾತಿಗಳಿರುವ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳಿಗೆ ಶೇಕಡ 1 ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ವರದಿಯನ್ನು ಶಿಫಾರಸು ಮಾಡಲಾಗಿದೆ ಎಂದು ವಿವರಿಸಿದರು. ಮೀಸಲಾತಿಯನ್ನು 9ನೇ ಶೆಡ್ಯೂಲ್ಗೆ ಸೇರಿಸಲು ಹಾಗೂ ಪರಿಶಿಷ್ಟ ಜಾತಿಗಳಿಗೆ ಶೇಕಡ 17% ಒಳ ಮೀಸಲಾತಿ ನೀಡಲು ಮುಂದಿನ ಸಂಸತ್ತಿನ ಅಧಿವೇಶನದಲ್ಲಿ ಅಂಗೀಕರಿಸಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಸನ್ಮಾನಿತ ಗೌರವನೀಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ ನವದೆಹಲಿ, ಮಾನ್ಯ ಜಿಲ್ಲಾಧಿಕಾರಿ ರಾಯಚೂರವರ ಮುಖಾಂತರ ಮಾನ್ಯ ವಿಷಯ, ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳನ್ನು 9 ಶೆಡ್ಯೂಲ್ಗೆ ಸೇರಿಸಲು ಮತ್ತು ಪರಿಶಿಷ್ಟ ಜಾತಿ ಶೇಕಡ 17 ಮೀಸಲಾತಿಗೆ ಸಂವಿಧಾನ ಪರಿಚಯದ 341(3) ಈ ಎರಡು ಬಿಲ್ಗಳನ್ನು ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ತಿದ್ದುಪಡಿ ಮಾಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದಿಗ ದಂಡರು ಮಾದಿಗ ಮೀಸಲಾತಿ ಹೋರಾಟ ತಾಲೂಕು ಸಮಿತಿ ರಾಯಚೂರಿದ್ದು ಮಾದಿಗ ದಂಡರು ರಾಷ್ಟ್ರೀಯ ನಾಯಕರು ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗರವರ ಆದೇಶದ ಮೇರೆಗೆ ಹಾಗೂ ಕರ್ನಾಟಕ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡರವರ ಹಾಗೂ ಜಿಲ್ಲಾಧ್ಯಕ್ಷರ ಮಾನಪ್ಪ ಮೇಸ್ರ ನೇತೃತ್ವದಲ್ಲಿ ಈ ಮನವಿ ಪತ್ರವನ್ನು ಸಲ್ಲಿಸುವುದೇನೆಂದರೆ ದಿನಾಂಕ 18/9/2023 22/9/2023 ನಡೆಯುವ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ಎಜೆ ಸದಸ್ಯ ಆಯೋಗ ವರದಿ ಕೇಂದ್ರದಲ್ಲಿ ಅಂಗೀಕರಿಸಿ ಜಾರಿಗೊಳಿಸಬೇಕು. ಈಗಾಗಲೇ ಬಿಜೆಪಿ ಸರ್ಕಾರ ದಿನಾಂಕ 24/3/2023 ಜೆ ಮಾಧುಸ್ವಾಮಿ ನೇತೃತ್ವದ ಸಮಿತಿಯ ಶಿಫಾರಸಿನಂತೆ ಮತ್ತು ನ್ಯಾಯಮೂರ್ತಿ ಸದಸ್ಯ ಆಯೋಗ ಆಶಯಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳ ಶೇಕಡ 17% ಮೀಸಲಾತಿಯನ್ನು 4 ಗುಂಪುಗಳನ್ನು ವಿಂಗಡಿಸಿತ್ತು. ಗುಂಪು 1 ಮಾದಿಗರಿಗೆ ಶೇಕಡ 6%, ಗುಂಪು 2 ಛಲವಾದಿ ಶೇಕಡೆಗೆ 5.5%, ಗುಂಪು 3 ಸ್ಪೃಶ್ಯ ಜಾತಿಗಳಿಗೆ 4.5%, ಮತ್ತು ಗುಂಪು 4 ಪರಿಶಿಷ್ಟ ಜಾತಿಗಳ ಅಲೆಮಾರು ಅರೆ ಅಲೆಮಾರಿ ಸಮುದಾಯಗಳಿಗೆ ಶೇಕಡ 1% ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿ ದಿನಾಂಕ 31/3/2023 ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ವರದಿಯನ್ನು ಶಿಫಾರಸು ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮೀಸಲು ವಂಚಿತ ಸಮುದಾಯಗಳಿಗೆ 1994 ಅವಧಿಯಲ್ಲಿ ಶ್ರೀ ಮಂದಕೃಷ್ಣ ಮಾದಿಗ ರಾಷ್ಟ್ರೀಯ ನಾಯಕರು ಒಳಮೀಸಲಾತಿ ಚಳುವಳಿಯನ್ನು ಆರಂಭಿಸಿದರು. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ 1996 ಮೀಸಲಾತಿ ಚಳುವಳಿ ಆರಂಭಿಸಲಾಯಿತು. ನ್ಯಾಯಮೂರ್ತಿ ಎಜೆ ಸದಸ್ಯ ಆಯೋಗ ವರದಿ ನೀಡಿದ ವರದಿಯನ್ನು ಅನುಷ್ಠಾನಕ್ಕೆ 2012 ಒಳಮೀಸಲಾತಿ ತೀವ್ರತೆಗೆ ಹೆಚ್ಚಾಯಿತು. 2013 ರಾಜ್ಯದಲ್ಲಿ ಹಲವು ಪಕ್ಷಗಳು ಸೋಲು ಕಂಡು ನೆಲೆಕಚ್ಚಿದವು. ಆದ್ದರಿಂದ ಮೇಲೆ ವಿವರಿಸಿದ ಎಲ್ಲ ಅಂಶಗಳು ಬಿಜೆಪಿ ರಾಷ್ಟ್ರೀಯ ನಾಯಕರು ನೀಡಿದ ಭರವಸೆಗಳು ಪರಿಗಣಿಸಲೇಬೇಕಾಗಿದೆ. ಕರ್ನಾಟಕ ರಾಜ್ಯದ ಹಿರಿಯ ಬಿಜೆಪಿ ಸರ್ಕಾರ ನಿರ್ಣಯಿಸಿದಂತೆ ಮೀಸಲಾತಿಯನ್ನು 9 ಶೆಡ್ಯೂಲ್ಗೆ ಸೇರಿಸಲು ಮತ್ತು ಪರಿಶಿಷ್ಟ ಜಾತಿಗಳ ಶೇಕಡ 18
ಮೀಸಲಾತಿಯನ್ನು ಸಂವಿಧಾನ ಪರಿಷತ್ 341(3)(2) ಬಿಲ್ಲುಗಳನ್ನು ಸಂಸತ್ ಅಧಿವೇಶನದಲ್ಲಿ ತಿದ್ದುಪಡಿಗಾಗಿ ಮಂಡಿಸಬೇಕು. ಪ್ರಸ್ತುತ ನಡೆಯಲಿರುವ ಅಧಿವೇಶನದಲ್ಲಿ ಬಹುದಿನಗಳ ಬೇಡಿಕೆಯಾದ ಒಳಮೀಸಲಾತಿಯನ್ನು ಕೇಂದ್ರದಲ್ಲಿ ಅಂಗೀಕರಿಸಿ ಜಾರಿಗೊಳಿಸಬೇಕೆಂದು ಈ ಮೂಲಕ ನಾವು ತಮ್ಮಲ್ಲಿ ನಮ್ಮ ಸಂಘವು ಒತ್ತಾಯಿಸುತ್ತದೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಳ್ಳಿ, ಯುವ ಅಧ್ಯಕ್ಷ ರಂಜಿತ್ ದಂಡೋರ, ಸುರೇಶ್ ದುಗ್ನೂರು, ಹನುಮಂತು, ಶಂಶಾಲಂ, ಚಕ್ರಪ್ಪ, ದಾವಿದ್, ಎಫೋನ್, ಹರ್ಷವರ್ಧನ್, ರಾಜಪ್ಪ, ಸಲ್ಮಾನ್ ಸೇರಿದಂತೆ ಅನೇಕರಿದ್ದರು. 5 ಕೋಟಿ ವೆಚ್ಚದ ಈ ಯೋಜನೆ ಮಟ್ಮಾರಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ 20 ವರ್ಷಗಳ ಬೇಡಿಕೆಯಾಗಿತ್ತು. ಇದರಿಂದ 40 ಗ್ರಾಮಗಳ ಸಂಪರ್ಕ ದೂರವನ್ನು ಈ ಸೇತುವೆ ಕಡಿಮೆ ಮಾಡುವ ಮಹತ್ವದ ಯೋಜನೆಯಾಗಿದೆ ಎಂದು ಬಾಬುರಾವ್ ತಿಳಿಸಿದ್ದಾರೆ. ಮಟಮಾರಿ ರೈಲ್ವೆ ಒಳ ಸೇತುವೆ ನಿರ್ಮಾಣಕ್ಕೆ ₹500 ಕೋಟಿ ವೆಚ್ಚದ ಈ ಯೋಜನೆ ಮಟಮಾರಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ 20 ವರ್ಷಗಳ ಬೇಡಿಕೆಯಾಗಿತ್ತು. ಇದರಿಂದ 40 ಗ್ರಾಮಗಳ ಸಂಪರ್ಕ ದೂರವನ್ನು ಈ ಸೇತುವೆ ಕಡಿಮೆ ಮಾಡುವ ಮಹತ್ವದ ಯೋಜನೆಯಾಗಿದೆ. ಈ ಭಾಗದ ಜನರ ಬೇಡಿಕೆಯನ್ನು ಜನಪ್ರಿಯ ಸಂಸದರಾದ ರಾಜಾ ಅಮರೇಶ್ವರ್ ನಾಯಕ್ ಅವರು ಈಡೇರಿಸಿದ್ದಾರೆ ಎಂದು ಬಾಬುರಾವ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಒಳಸೇತುವೆಯಿಂದ ಮಟಮಾರಿ, ಗಿಲ್ಲೆಸಗೂರು, ದಿನ್ನಿ ಮತ್ತು ಸುಕ್ಷೇತ್ರ ಮಂತ್ರಾಲಯಕ್ಕೆ ತೆರಳುವವರಿಗೆ ಸರಳವಾಗಿ ಸಂಪರ್ಕ ಕಲ್ಪಿಸಿಕೊಡುತ್ತದೆ ಎಂದು ತಿಳಿಸಿದ್ದಾರೆ. ಕೆಲ ದಿನಗಳಲ್ಲೇ ಇದು ಸಂಸದ ರಾಜಾ ಅಮರೇಶ್ವರ್ ನಾಯಕರಿಂದ ಲೋಕಾರ್ಪಣೆಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಾಬುರಾವ್ ರೈಲ್ವೆ ಬೋರ್ಡ್ ಸದಸ್ಯರು ಹಾಗೂ ಮಾಜಿ ಎಪಿಎಂಸಿ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ಸಿಂಧನೂರಿನ ಪಾರ್ವತಿ ನಗರದ 29ನೇ ವಾರ್ಡಿನ ಉದ್ಯಾನವನ್ನು ಹಸಿರೀಕರಣಗೊಳಿಸಲು ವನಸಿರಿ ಫೌಂಡೇಶನ್ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಿಂಧನೂರಿನ ಪಾರ್ವತಿ ನಗರ 29ನೇ ವಾರ್ಡ್ನ ಉದ್ಯಾನವನವನ್ನು ಹಸಿರೀಕರಣಗೊಳಿಸಲು ವನಸಿರಿ ಫೌಂಡೇಶನ್ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಗರದ ಉದ್ಯಾನವನದಲ್ಲಿ ಪಂಚವಾಟಿ ಸಸಿಗಳನ್ನು ನೆಟ್ಟು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ 100 ಸಸಿಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪಂಚವಟಿ ಸಸಿಗಳನ್ನು ನೆಟ್ಟು ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮೀನುಗಾರಿಕೆ ಅಧಿಕಾರಿ ಶಿವಪ್ಪ ಗದ್ದಿ ಮಾತನಾಡಿ, ಪಾರ್ವತಿ ನಗರ ಉದ್ಯಾನವನ್ನು ಬದಲಾವಣೆ ಮಾಡುವ ಮೂಲಕ ಹಸಿರೀಕರಣಗೊಳಿಸಬೇಕೆಂದು ವನಸಿರಿ ಫೌಂಡೇಶನ್ ನೇತೃತ್ವದಲ್ಲಿ ಹಾಗೂ ನಗರ ನಿವಾಸಿಗಳೊಂದಿಗೆ 100 ಸಸಿಗಳನ್ನು ನೆಡುತ್ತಿರುವುದು ಒಂದು ಒಳ್ಳೆಯ ಬೆಳವಣಿಗೆ. ಇಲ್ಲಿನ ಉದ್ಯಾನವನವನ್ನು ಹಸಿರೀಕರಣ ಮಾಡುವುದರಿಂದ ದಿನನಿತ್ಯ ವಾಯು ವಿಹಾರ ಮಾಡಲು ಸಹಾಯವಾಗುತ್ತದೆ, ಶುದ್ದ ಗಾಳಿ ಪಡೆಯಲು ಸಹಾಯವಾಗುತ್ತದೆ. ವನಸಿರಿ ಫೌಂಡೇಶನ್ ತಂಡದ ಇಂತಹ ಕಾರ್ಯಗಳಲ್ಲಿ ದಿನನಿತ್ಯ ತೊಡಗಿರುವುದು ತುಂಬಾ ಶ್ಲಾಘನೀಯ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಹತ್ತಿರದ ಉದ್ಯಾನವನದಲ್ಲಿ ಸಸಿಗಳನ್ನು ಬೆಳೆಸಿ ಸ್ವಚ್ಛಗೊಳಿಸಿ ಸುಂದರವಾಗಿ ಕಾಣುವಂತೆ ಮಾಡಬೇಕು. ವನಸಿರಿ ತಂಡ ಶಾಲಾ ಕಾಲೇಜು, ದೇವಸ್ಥಾನ, ಶ್ಮಶಾನಗಳಲ್ಲಿ ಸಸಿಗಳನ್ನು ನೆಡುತ್ತಿರುವುದಲ್ಲದೆ ಇಂದು ಉದ್ಯಾನವನವನ್ನು ಉಳಿಸುವ ನಿಟ್ಟಿನಲ್ಲಿ ಸಸಿಗಳನ್ನು ನೆಡುತ್ತಿರುವುದು ತುಂಬಾ ಶ್ಲಾಘನೀಯ. ಇವರ ಪರಿಸರ ಸೇವೆ ಅಗಾಧವಾದುದು. ನಾವುಗಳೆಲ್ಲರೂ ಇವರ ಜೊತೆಗೆ ಕೈಜೋಡಿಸಿದರೆ ಪ್ರತಿಯೊಂದು ಉದ್ಯಾನವನವನ್ನು ಹಸಿರೀಕರಣ ಮಾಡುವುದರಲ್ಲಿ ಸಂಶಯವಿಲ್ಲ. ಪ್ರತಿಯೊಬ್ಬರೂ ಉದ್ಯಾನವನಗಳನ್ನು ಉಳಿಸಿ ಬೆಳೆಸಲು ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್, ನಿವಾಸಿಗಳಾದ ಬಸನ್ಗೌಡ ನಾಡಂಗಿ, ಪಂಪಾಪತಿ ಯಾದವ್, ಹುಸೇನಮ್ಮ ಬಳ್ಳಾರಿ, ಜಗದೀಶ್ ಅಚಲಕರ್, ಪ್ರವೀಣ್ ಸ್ಥಾವರಮಠ, ಸಿದ್ದಯ್ಯ ಸ್ವಾಮಿ, ವಿಎ ಸೂರ್ಯನಾರಾಯಣ ರೆಡ್ಡಿ, ಕೇದಾರನಾಥ ಸ್ವಾಮಿ, ಸೋಮಶೇಖರ್ ಅಯ್ಯ ಸ್ವಾಮಿ ಕಲ್ಮಠ, ಚಂದ್ರಶೇಖರ್ ಹಿರೇಮಠ್, ವಿಠಲರಾವ್, ವನಸಿರಿ ಫೌಂಡೇಶನ್ ಸದಸ್ಯರಾದ ಅಮರಯ್ಯ ಪತ್ರಿಮಠ, ರಂಜಾನ್ ಸಾಬ್. ಸಿಂಧನೂರು ನಗರದ ಪಾರ್ವತಿ ನಗರದ 29ನೇ ವಾರ್ಡ್ನಲ್ಲಿ ಉದ್ಯಾನವನದಲ್ಲಿ ದಿನಾಂಕ 10/9/2023 ವನಶ್ರೀ ಫೌಂಡೇಶನ್ ಅವರ ನೇತೃತ್ವದಲ್ಲಿ ಪಾರ್ವತಿ ನಗರದ ಎಲ್ಲ ನಿವಾಸಿಗಳು ಸೇರಿ ಈ ಪಾರ್ಕ್ ಏರಿಯಾವನ್ನು ಬದಲಾವಣೆ ಮಾಡಬೇಕು, ಇಲ್ಲಿ ಏರಿಯಾ ಜನರಿಗೆಲ್ಲ ಸುರಕ್ಷಿತ ವಾತಾವರಣ ನಿರ್ಮಿಸಿ ಹಚ್ಚ ಹಸಿರಾದ ನಾಡನ್ನಾಗಿ ಪರಿವರ್ತಿಸಬೇಕಂಥೇಳಿ ಎಲ್ಲರ ಆಶಯದೊಂದಿಗೆ ಇಂದು ಸುಮಾರು 100 ಸಸಿಗಳನ್ನು ತೊಗೊಂಬಂದು ಶ್ರೀ ಬಸನಗೌಡ ನಾಡಂಗ ಅವರ ನೇತೃತ್ವದಲ್ಲಿ ಮತ್ತು ಅಮರೇಗೌಡ ಮಲ್ಲಾಪುರ ಅವರು ವನಸಿರಿ ಫೌಂಡೇಶನ್ ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ. ಎಲ್ಲರ ಸಹಕಾರ ಮತ್ತು ವನಸಿರಿ ಫೌಂಡೇಶನ್ ಅವರ ಸಹಕಾರ ಸದಾ ಇಲ್ಲಿ ಇರಲಿ ಅಂತೇಳಿ ನಮ್ಮ ಪಾರ್ವತಿ ನಗರದ ಎಲ್ಲ ನಿವಾಸಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿಯೂ ಕೂಡ ಇನ್ನೂ ಅಭಿವೃದ್ಧಿಯತ್ತ ಹಸಿರಿ ನಾಡಿನತ್ತ ಸಾಗಲಿ, ಅವರ ಕಾರ್ಯ ಅವರ ಕೈಂಕರ್ಯ ಯಶಸ್ವಿಗೊಳ್ಳಿ ಅಂತೇಳಿ ಪಾರ್ವತಿ ನಗರದ ಎಲ್ಲ ನಿವಾಸಿಗಳ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಲು. ಮುರಿಯಪ್ಪ ಹೊಸಳ್ಳಿ ಕ್ಯಾಂಪ್, ಚನ್ನಪ್ಪ ಕೆ ಹೊಸಳ್ಳಿ ಹಾಗೂ ನಗರದ ನಿವಾಸಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಕೆ ಹರಿಪ್ರಸಾದ್ ಅಸಮಾಧಾನ, ಪಕ್ಷ ಹೈಕಮಾಂಡ್ ಸರಿಪಡಿಸಲಿದೆ, ಪಕ್ಷ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಎನ್ಎಸ್ ಬೋಸರಾಜ್. ನಗರಸಭೆಯಲ್ಲಿ ರಾಜಾರೋಷವಾಗಿ ಹಣ ವಸೂಲಿ.
ಸೆಪ್ಟೆಂಬರ್ 23ರಂದು ರುಸ್ಮಾದಿಂದ ಶಿಕ್ಷಕ ಪ್ರಶಸ್ತಿ ಪ್ರದಾನ, 10 ಜನರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ರಾಜ ಶ್ರೀನಿವಾಸ್. ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ, ಆತ್ಮಹತ್ಯೆ ತಡೆಗಟ್ಟುವುದು ಪ್ರತಿಯೊಬ್ಬರ ಜವಾಬ್ದಾರಿ, ದಯಾನಂದ ಎಂಬೇಲೂರು. ಜಿಲ್ಲೆಯನ್ನು ಬರಗಾಲ ಪೀಡಿತ ಎಂದು ಘೋಷಿಸಲಿ ಅಮರೇಶ್ ಚಾಕ್ಭಾವಿ. ಮುದ್ಗಲ್ ಆಟೋ ರಿಕ್ಷಾ ಚಾಲಕರಿಂದ ವ್ಯಾಪಾರಿಗಳಿಗೆ ತೊಂದರೆ, ಕ್ರಮಕ್ಕೆ ಒತ್ತಾಯ. ಪರಿಶಿಷ್ಟ ಜಾತಿಯನ್ನು 9ನೇ ಶೆಡ್ಯೂಲ್ಗೆ ಸೇರಿಸಿ, 17% ಮೀಸಲಾತಿ ಜಾರಿಗೆ ಒತ್ತಾಯ. ಮಠಮಾರಿ ರೈಲ್ವೆ ಒಳ ಸೇತುವೆ ನಿರ್ಮಾಣ ಸಂಪೂರ್ಣ, ಶೀಘ್ರ ಲೋಕಾರ್ಪಣೆ ಬಾಬುರಾವ್. ಮತ್ತು ಉದ್ಯಾನವನವನ್ನು ಹಸಿರೀಕರಣ ಮಾಡುವ ವನಶ್ರೀ ತಂಡ ಕಾರ್ಯಶ್ಲಾಘನೀಯ, ಶಿವಪ್ಪ ಗದ್ದಿ ಮೀನುಗಾರಿಕಾಧಿಕಾರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಕೆಪಿಸಿಸಿ ಎಸ್ಸಿ ವಿಭಾಗದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕೆಇ ಕುಮಾರ್ ಇವರನ್ನು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಕೆಇ ಕುಮಾರ್ ಇವರನ್ನು ನೇಮಕ ಮಾಡಿ ಕೆಪಿಸಿಸಿ ಎಸ್ಸಿ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಧರ್ಮಸೇನ್ ಆದೇಶ ಹೊರಡಿಸಿದ್ದಾರೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಳೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ ರಾಯಚೂರು. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್, 10,000 ರೂಪಾಯಿಗಳವರೆಗೆ ಬಜಾಜ್ ಧಮಾಕಾ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ with luxury rooms faculty, fully centralized AC halls, wide parking areas facilities. Visit Shekhar Nagar, IV Road, Raichur. Dr. Rashmi Hasamani matu Dr. Guru Prasad Hasamani, Hasamani Multi Speciality Fertility matu IVF Center, IB Raste, Mother Trust School Hattira, Ramalingeshwara Layout, Raichuru. Shri Raghavendra Ghi. Visit KTB Jewel Palace, Udayanagar, Station Road, Raichur.